ಹಲೋ ಆ್ಯಂಡ್ ವೆಲ್ಕಮ್ ಟು ತಥಾಗ ಜಿ ಎಸ್ ಪ್ರೆಪ್ ಪ್ರಿಯ ಸ್ಪರ್ಧಾ ಮಿತ್ರರೇ ಇಂದು ನಾವು ಮೆಂಟಲಿಬಿಟಿಗೆ ಸಂಬಂಧಪಟ್ಟಂತೆ ಉಚಿತ ತರಬೇತಿಯ ಕ್ಲಾಸಸ್ನ ನಾವು ಮಾಡ್ತಾ ಹೋಗ್ತಾ ಹೋಗ್ತಿದ್ದೇವೆ ಯೂಟ್ಯೂಬ್ನಲ್ಲಿ ಈಗ ಆಲ್ರೆಡಿ ನಾವು ಬುನಾದಿಗೆ ಸಂಬಂಧಪಟ್ಟಂತೆ ಒಂದು ಮೂರು ವಿಡಿಯೋಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ ಅಲ್ಲಿ ಮುಂದೆ ಅದಕ್ಕೆ ರಿಲೇಟೆಡ್ ತುಂಬಾ ಹೇಳೋದಿದೆ ಅದು ಕೂಡ ನಾನು ಕಂಟಿನ್ಯೂ ಮಾಡ್ತೇನೆ ಅದು ಮೊದಲು ಈಗ ಒಂದು ಸೈಡ್ನಿಂದ ನಾವು ಬುನಾದಿನ ಕಂಟಿನ್ಯೂ ಮಾಡೋಣ ಈ ಸೈಡ್ ಇನ್ನೊಂದು ಏನು ಮಾಡೋಣ ಅಂತಂದರೆ ಈ ಸಬ್ಜೆಕ್ಟ್ಸ್ನ ಸಬ್ಜೆಕ್ಟಿನಲ್ಲಿ ಇರುವಂತಹ ಟಾಪಿಕ್ಸ್ ಏನಿದೆ ಈಗ ನಾನು ನಿಮಗೆ ಲಾಸ್ಟ್ ಟೈಮ್ನಲ್ಲೇ ಹೇಳಿದ್ದೆ ಏನಂತ ಈಗ ನಾವು ಕ್ವಾಂಟಿಟೇಟಿವ್ ಕ್ವಾಂಟಿಟೇಟಿವ್ ಬರ್ತದೆ ಕ್ವಾಂಟಿಟೇಟಿವ್ ಅಪ್ಡಿಟ್ಯೂಡ್ ಅಂತ ಬರ್ತದೆ ನೆಕ್ಸ್ಟು ನಿಮಗೆ ರೀಸನಿಂಗ್ ಬರ್ತದೆ ರೀಸನಿಂಗ್ ಬರ್ತದೆ ನೆಕ್ಸ್ಟು ಡಾಟಾ ಇಂಟರ್ಪ್ರಟೇಷನ್ ಅಂತ ಬರ್ತದೆ ಇವೆಲ್ಲ ನಾವು ಮಾಡ್ತಾ ಹೋಗೋಣ ಅಂತ ನಾವು ಫಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ದೆ ಈ ಬಗ್ಗೆ ಡೀಟೇಲ್ ಹೇಳಿದೆ ಈ ಕ್ವಾಂಟಿಟೇಟಿವ್ ಅಪ್ಡಿಟ್ಯೂಡಲ್ಲಿ ನಮಗೇನು ಬರ್ತದೆ ಅಂತಂದ್ರೆ ಈಗ ಒಂದು ಟಾಪಿಕ್ ಟೈಮ್ ಆ್ಯಂಡ್ ವರ್ಕ್ ಅಂದರೆ ಸಮಯ ಮತ್ತು ಕೆಲಸ ನಿಮಗೆ ನಮ್ಮ ಉದ್ದೇಶ ಗೊತ್ತಿರಲಿ ಈ ಒಂದು ನಾವು ಉಚಿತ ತರಬೇತಿ ಇದ್ದೇವೆ ಅಂತಂದರೆ ಅರ್ಥ ನಮ್ಮ ಕೆಲಸ ಇಲ್ಲ ಅಂತ ಹೇಳಲ್ಲ ಈ ಈಗ ಪಿ ಎಸ್ ಐ ಪಿ ಸಿ ಇದು ಬಂದ್ಬಿಟ್ಟು ನಮಗೆ ಕೆ ಎಸ್ ಪಿ ಎಕ್ಸಾಮ್ಸ್ ಅದು ಇದೇ ರೀತಿ ಕೆ ಪಿ ಎಸ್ ಸಿಯಿಂದ ಕೆ ಪಿ ಸಿಯಿಂದ ಕಂಡಕ್ಟ್ ಮಾಡುವ ಎಲ್ಲ ಎಲ್ಲ ಪರೀಕ್ಷೆಗಳಿಗೂ ಸಾಕಾಗುವಷ್ಟು ಕೂಡ ನಾವಿಲ್ಲಿ ಎಲ್ಲ ರೀತಿಯಾದಂತಹ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೇನೆ ನೆಕ್ಸ್ಟ್ ಈಗ ನಾವು ಫಸ್ಟು ಇಲ್ಲಿ ಬಂದುಬಿಟ್ಟು ಇಟ್ಟು ನಾನು ನಿಮಗೆ ಇಲ್ಲಿ ಟಾಪಿಕ್ಸ್ನ ಹೇಳ್ತೀನಿ ನೋಡಿ ನಾವು ಯಾವ ರೀತಿ ಕ್ರಮೇಣವಾಗಿ ಇದನ್ನು ಒಂದೊಂದನಾಗಿ ಮಾಡ್ಕೊತಾ ಹೋಗೋಣ ಅಂತೇಳಿ ಇಲ್ಲಿ ನಾನು ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದಿಲ್ಲ ಬದಲಾಗಿ ಒಂದು ನೀವು ತರಗತಿಯಲ್ಲಿ ಯಾವ ರೀತಿ ಎಲ್ಲ ರೀತಿಯ ಕಾನ್ಸೆಪ್ಟ್ಗಳನ್ನ ತಿಳ್ಕೊಬೇಕು ಅದಕ್ಕೆ ಸಂಬಂಧಪಟ್ಟಂಥ ಚಾಪ್ಟರ್ಗೆ ಅವುಗಳ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ ಇವತ್ತು ಸಮ್ ಇವತ್ತು ಯಾವುದು ಟೈಮ್ ಆ್ಯಂಡ್ ವರ್ಕ್ ಮಾಡ್ತಾ ಇದ್ದೇವೆ ಓಕೆ ಟೈಮ್ ಆ್ಯಂಡ್ ವರ್ಕ್ ಕೆಲಸ ಮತ್ತು ಸಮಯ ಮಾಡ್ತಾ ಇದ್ದಾರೆ ಈ ಕೆಲಸ ಮತ್ತು ಸಮಯ ಮಾಡಿದ ನಂತರ ನಾವೇನು ಮಾಡೋಣ ಅಂತಂದರೆ ಇದು ಪೈಪು ಮತ್ತು ಸಿಸ್ಟಮ್ಸ್ ಅಂತ ಒಂದು ಬರ್ತದೆ ಏನಿಲ್ಲ ಎರಡು ಸೇಮ್ ಕಾನ್ಸೆಪ್ಟ್ ಇದೆ ಹಾಗಾಗಿ ಇದನ್ನಾದ ನಂತರ ಈ ಚಾಪ್ಟರ್ ಮಾಡೋಣ ಇವೆರಡು ಚಾಪ್ಟರ್ ಚಾಪ್ಟ್ರ್ ಆದ ನಂತರ ನೆಕ್ಸ್ಟ್ ನಮ್ಮದು ಟಾರ್ಗೆಟ್ ಬಂದುಬಿಟ್ಟು ಈ ಸಮಯ ಮತ್ತು ವೇಗ ಸಮಯ ಮತ್ತು ವೇಗ ಆತಂತಂದರೆ ನಿಮಗೆ ಅದೇ ಬೇಸಿಸ್ ಮೇಲೆ ರೈಲುಗಳು ಆಗ್ತದೆ ಮತ್ತು ಬೋಟ್ ಆ್ಯಂಡ್ ಸ್ಟ್ರೀಮ್ ಆಗ್ತದೆ ಇವು ಮೂರು ಮುಗಿತವೆ ಸೊ ಇಲ್ಲಿ ನಿಮಗೆ ಟೈಮ್ ಜಾಸ್ತಿ ತಗೊಳ್ಳೋದಿಲ್ಲ ಅದಾದ ನಂತರ ನಾವು ಏನು ಮಾಡೋಣ ಅಂದರೆ ಶೇಕ್ ಮಾಡೋಣ ಮತ್ತು ಶೇಕ್ ಡವರ್ಗೆ ಸಂಬಂಧಪಟ್ಟಂತೆ ಲಾಭ ನಷ್ಟ ಮಾಡೋಣ ಇದರಲ್ಲಿ ನಿಮಗೆ ಮೇಜರಾಗಿ ಮತ್ತೊಂದು ಯಾವುದು ಟಾಪಿಕ್ ಬರಬೇಕಂತಂದರೆ ತುಂಬ ಕೇಳೋದಂತಂದರೆ ಅನುಪಾತ ಮತ್ತು ಸರಾಸರಿ ಇವೆರಡು ಕೂಡಿಸಿ ಮಾಡಿಬಿಡೋಣ ಈ ಅನುಪಾತ ಸರಾಸರಿ ಬಂತಂದರೆ ನಿಮಗೆ ಮುಂದೆ ಈಗ ನಮ್ಮದು ಪಾಲುದಾರಿಕೆ ಅಂದರೆ ಪಾರ್ಟ್ನರ್ಶಿಪ್ಪು ಈ ಪಾರ್ಟ್ನರ್ಶಿಪ್ ಕೂಡ ನೆಕ್ಸ್ಟು ಕವರ್ ಮಾಡೋದು ಈ ರೀತಿ ನಾವು ಕ್ರಮೇಣವಾಗಿ ಒಂದೊಂದನ್ನು ಮಾಡ್ತಾ ಹೋಗೋಣ ಇದಾದ ನಂತರ ನಿಮಗೆ ಇನ್ನೂ ಕೆಲವೊಂದಿಷ್ಟು ಇವೆಲ್ಲ ಸಣ್ಣ ಪುಟ್ಟ ಇದೋ ಇವು ಸರಣಿ ಬಂದುಬಿಟ್ಟು ನಿಮಗೆ ಅದು ಬುನಾದಿಯಲ್ಲಿ ಹೇಳ್ತೇನೆ ವಯಸ್ಸಿನ ಪ್ರಾಬ್ಲಮ್ಗಳು ಮಾಡುವುದು ಮತ್ತು ಪ್ರೊಬ್ಯಾಬಿಲಿಟೀಸು ಮತ್ತು ಪರ್ಮಿನೇಷನ್ ಕಾಂಬಿನೇಷನ್ ಇಲ್ಲಿ ಪರ್ಮೇಶನ್ ಕಾಂಬಿನೇಷನ್ ಫಸ್ಟ್ ಮಾಡಬೇಕಾಗ್ತದೆ ಅದು ಮಾಡಿದರೆ ಅಷ್ಟೇ ನಮಗೆ ಪ್ರೊಬ್ಯಾಬಿಲಿಟೀಸ್ ಮಾಡಲಿಕ್ಕೆ ಬರ್ತದೆ ಅದು ಕೂಡ ಮಾಡ್ಬೋದು ಇವು ಪಾಲು ಪಾಲುದಾರಿಕೆ ಮತ್ತು ಅನುಪಾತಗಳು ಇವೆಲ್ಲ ಒಂದು ಇದು ನಿಮ್ಗೆ ಏನಿಗೆ ಕ್ರಮೇಣವಾಗಿ ಹೇಳಿದೆ ಈ ರೀತಿ ಮುಗಿಸ್ಕೊತಾ ಹೋಗೋಣ ನೋಡಿ ಸಮಯ ಮತ್ತು ಕೆಲಸ ಅಂತ ಬಂದರೆ ನಿಮಗೆ ಇಲ್ಲಿ ಒಂದು ಮೂರು ನಾಲ್ಕು ಬಗೆಯಾದಂತಹ ಪ್ರಾಬ್ಲಮ್ಸ್ಗಳು ಬರ್ತಾ ಹೋಗ್ತವೆ ಈ ಟೈಮ್ ಆ್ಯಂಡ್ ವರ್ಕ್ ಇದೇನಿದೆ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಇದು ಅದು ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಓಕೆ ಇದರಲ್ಲಿ ನಿಮಗೆ ಬರ್ತಾ ಹೋಗ್ತವೆ ಮುಂದೆ ಈ ಸಮಯ ಮತ್ತು ಕೆಲಸ ಅಂತ ಬಂದರೆ ನಿಮಗೆ ಇದರಲ್ಲಿ ನಿಮಗೆ ಕೆಲವೊಂದಿಷ್ಟು ಕಾನ್ಸೆಪ್ಟ್ನಾಗ ಗೊತ್ತಾಗಬೇಕು ಏನು ಇಲ್ಲಿ ಏನೋ ಒಂದು ಕೆಲಸ ಆಗ್ತಾಯಿದೆ ಆ ಕೆಲಸ ಮಾಡಲಿಕ್ಕೆ ಸಮಯ ಎಷ್ಟು ಹೋಗ್ತಾ ಇದೆ ಅಥವಾ ಒಂದೊಂದು ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಎಷ್ಟೆಲ್ಲ ಕೆಲಸ ಮಾಡ್ಬೋದು ಆ ಕೆಲಸ ಮಾಡಲಿಕ್ಕೆ ಯಾರು ಬೇಕು ಯಾವುದಾದ್ರೂ ವ್ಯಕ್ತಿ ಬೇಕು ಅಥವಾ ಮಷಿನ್ ಬೇಕು ಏನೋ ಬಂದು ಬೇಕು ಅಂದರೆ ಕೆಲಸ ಮಾಡೋರು ಕೆಲಸ ಮಾಡೋರು ಇಲ್ಲಿ ಸಹಜವಾಗಿ ನಾವು ಮನುಷ್ಯರಂತ ಇಟ್ಕೋತೇವೆ ಈಗ ಜಾಸ್ತಿ ಜನ ಓಕೆ ಒಂದು ಮನುಷ್ಯರು ಜಾಸ್ತಿ ಇದ್ದರೆ ನಿಮಗೆ ಮಾಡುವ ಕೆಲಸದ ದಿನಗಳು ಏನಾಗ್ತದೆ ಕಡಿಮೆ ಆಗ್ತದೆ ದಿನಗಳು ಕಡಿಮೆ ಆಗ್ತದೆ ಅದೇ ನಿಮಗೆ ದಿನಗಳು ಜಾಸ್ತಿ ಆಯ್ತು ಅಂತಂದರೆ ಇಲ್ಲಿ ನಾವು ಜನ ಕಡಿಮೆ ಇದ್ದಾರೆ ಅಂತ ಅರ್ಥ ಜನ ಕಡಿಮೆ ಏನಾಗ್ತದೆ ಈ ಒಂದು ನಿರ್ದಿಷ್ಟವಾದ ಕೆಲಸ ಮಾಡಲಿಕ್ಕೆ ನಿಮಗೆ ದಿನ ಜಾಸ್ತಿ ಬೇಕಾಗ್ತದೆ ಒಂದು ನಿರ್ದಿಷ್ಟವಾದ ಕೆಲಸ ಮಾಡಲಿಕ್ಕೆ ಅದು ಕೆಲಸ ಏನೇ ಇರ್ಬೋದು ಈಗ ಒಂದು ಹತ್ತು ಚೇರ್ ಮಾಡೋದಿರ್ಬೋದು ಅಥವಾ ಒಂದು ಬೇರೆ ಏನೋ ಇರ್ಬೋದು ಹೀಗಾಗಿ ಸಹಜವಾಗಿ ನಾವು ಈಗ ಟೈಪ್ ಒನ್ನಲ್ಲಿ ನಾನು ನಿಮ್ಗೆ ತೊಗೋತಾ ಹೋಗ್ತೇನೆ ನೋಡಿ ಈಗ ನಾವು ಟೈಪ್ ಒನ್ ಇದು ಸಪೋಸ್ ಚೆನ್ನಾಗಿ ತಿಳ್ಕೊಬೇಕು ಟೈಪ್ ಒನ್ ಬಗೆ ಒಂದು ಓಕೆ ಈ ಒನ್ನೇ ಬಗೆಯಲ್ಲಿ ಇಲ್ಲಿ ಮೂರ್ನಾಲ್ಕು ಬಗೆಯಲ್ಲಿ ಬ ಪ್ರಾಬ್ಲಮ್ಸ್ ನಿಮಗೆ ಬರ್ತಾ ಹೋಗ್ತವೆ ಈಗ ಬಗೆ ಒನ್ನಲ್ಲಿ ನಾವು ಹೇಳೋದಾದ್ರೆ ಫಾರ್ ಎಕ್ಸಾಂಪಲ್ ಈಗ ನೀವು ಸಿಂಪಲ್ಲಾಗಿ ನಾನು ಎ ಬಿ ಅಂತಲೇ ತೊಗೋತೀನಿ ಅಲ್ಲಿ ರಾಮ್ ಶ್ಯಾಮ್ ಕೊಡ್ಬೋದು ಶೀತಾ ಗೀತಾ ಕೊಡ್ಬೋದು ಏನಾದರೂ ಕೊಡ್ಬೋದು ಈಗ ಎ ಬಂದ್ಬಿಟ್ಟು ಒಂದು ದಿನದಲ್ಲಿ ಒಂದು ಒಂದು ಕೆಲಸ ಮಾಡಲಿಕ್ಕೆ ಏನೋ ಒಂದು ಕೆಲಸ ಮಾಡ್ತಾ ಇದ್ದಾನೆ ಆ ಕೆಲಸ ಮಾಡಲಿಕ್ಕೆ ಹಂಗೆ ಮೂರು ದಿನ ಬೇಕಂತ ಅಂದ್ಕೊಳ್ಳಿ ಮತ್ತು ಬಿಗೆ ನಾಲ್ಕು ದಿನ ಬೇಕಂತ ಅನ್ಕೊಳ್ಳಿ ಸರ್ ಇದೇನು ಹೇಳ್ತಾ ಇದ್ದೀರಾ ಇದು ಯಾರು ಚಿಕ್ಕ ಮಕ್ಕಳು ಮಾಡ್ತಾರಂತ ಅಂತ ನೀವು ಅನ್ಕೋಬೋದು ಈಗ ನೀವು ನನಗೆ ಗುರುತಿದೆ ನೀವೊಂದು ಈಗ ನನಗೆ ಫಾರ್ಮುಲಾನ ನೀವು ಅನ್ಕೋತಿರ್ತೀರ ಮನಸ್ಸಿನಲ್ಲಿ ಏನದು ಸರ್ ಎಕ್ಸ್ ವೈ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಮಾಡಿಬಿಟ್ರೆ ಬಂದುಬಿಡುತ್ತೆ ಓಕೆ ಫೈನ್ ವೆಲ್ ಆ್ಯಂಡ್ ಗುಡ್ ಆದರೆ ಈ ಫಾರ್ಮುಲಾ ಹೇಗೆ ಬಂತು ಬರಬೇಕಲ್ವಾ ಈ ಫಾರ್ಮುಲಾ ನೀವು ಹೇಳಿದ ಕರೆಕ್ಟು ಬಟ್ ಇದು ಎಲ್ಲ ಕಡೆಗೂ ಅಪ್ಲೈ ಆಗುತ್ತಾನ ಪ್ರತಿಯೊಂದು ಪ್ರಶ್ನೆಗೂ ನೀವು ಇದನ್ನು ಅಪ್ಲೈ ಮಾಡಿ ಮಾಡ್ಬೋದಾ ಮಾಡ್ಬೋದು ಆದರೂ ಕೂಡ ಅಲ್ಲಿ ನಿಮಗೆ ಏನೇನು ಚೇಂಜ್ ಮಾಡಿಸ್ಬೇಕು ಮಾಡ್ಕೋಬೇಕು ಮಾಡುವಾಗ ಕ್ಯಾಲ್ಕುಲೇಷನ್ ಮಾಡುವಾಗ ಕನ್ಫ್ಯೂಷನ್ ಆಗ್ತದೆ ಹೀಗಾಗಿ ನಾನು ಕೆಲವೊಂದಿಷ್ಟು ಹೊಸ ಮೆಥಡ್ಗಳನ್ನ ನಿಮಗೆ ಹೇಳ್ತಾ ಹೋಗ್ತೇನೆ ಅವುಗಳನ್ನ ನೀವು ಸಿಂಪಲ್ಲಾಗಿ ಫಾಲೋ ಮಾಡಿ ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆ ಬರೋದಿಲ್ಲ ನಮ್ಮದೇನು ರೀ ನಮಗೆ ಕೊಟ್ಟಿರುವಂಥ ಪ್ರಶ್ನೆಗಳು ಸರಿಯಾಗಬೇಕು ನಾವು ಮಾಡಬೇಕು ನಮಗೆ ನೋಡಿ ರೇಲ್ ರೈಲ್ವೇದಲ್ಲಿ ಅಂತಂದರೆ ನೀವು ಮೂವತ್ತು ಸೆಕೆಂಡಿಗೆ ಒಂದು ಪ್ರಶ್ನೆ ಮಾಡ್ತಾ ಹೋಗಬೇಕು ರೈಲ್ವೇದಲ್ಲಿ ಬ್ಯಾಂಕಿಂಗ್ನಲ್ಲಿ ಮೂವತ್ತು ಸೆಕೆಂಡು ಒಂದು ನಿಮಿಷಕ್ಕೆ ಒಂದು ಪ್ರಶ್ನೆ ಮಾಡಬೇಕು ನೀವು ಇಲ್ಲಿ ನಾ ಹೇಳಿದ ಮತ್ತೆ ಮಾಡಿದರೆ ಮ್ಯಾಕ್ಸಿಮಮ್ ಒನ್ ಮಿನಿಟ್ನಲ್ಲಿ ಕಂಪ್ಲೀಟ್ ಮಾಡ್ತೀರಾ ಹೋಗಲಿ ನಿಮಗೆ ಎರಡು ಮಿನಿಟ್ ತೊಗೊಳ್ಳಿ ಏನಾಗುತ್ತೆ ಯಾಕಂದರೆ ನಿಮ್ಮ ಜನರಲ್ ಸ್ಟಡೀಸ್ನಲ್ಲಿ ನಿಮಗೆ ಜನರಲ್ ಸ್ಟಡೀಸ್ಗೆ ಎಷ್ಟೋ ಪ್ರಶ್ನೆಗಳು ನೀವು ಹತ್ತು ಸೆಕೆಂಡು ಐದು ಸೆಕೆಂಡಲ್ಲೇ ಕ್ಲಿಯರ್ ಮಾಡಿಬಿಟ್ಟಿರ್ತಾರೆ ಆ ಎಲ್ಲ ಟೈಮ್ನ ನೀವು ಇಲ್ಲಿ ಸ್ಪೆಂಡ್ ಮಾಡ್ಬೋದು ಬಟ್ ಏನಂತಂದರೆ ಒಂದು ಹತ್ತು ಕ್ವೆಶನ್ ಬಂದರೆ ಆ ಹತ್ತು ಕ್ವಶನ್ಗೆ ಹತ್ತು ಆಗಬೇಕು ಅಥವಾ ಅಟ್ಲೀಸ್ಟ್ ನೈನ್ ಕ್ವಶನ್ ಅಂತೂ ಕರೆಕ್ಟ್ ಆಗಬೇಕು ಈ ಒಂದು ಟಾರ್ಗೆಟ್ನಲ್ಲಿ ಇದ್ದರೆ ನೀವು ಸೇಫ್ ಝೋನಲ್ಲಿ ಇರ್ತೀರ ಓಕೆ ಸೇಫ್ ಝೋನಲ್ಲಿ ಇರ್ತೀರಾ ಯಾಕಂದರೆ ತುಂಬ ಜನ ಇಲ್ಲಿ ಕಡಿಮೆ ಮಾಡ್ತಾರೆ ನೀವು ಇಲ್ಲೇ ಸ್ಕೋರ್ ಮಾಡಬೇಕು ಮೆಂಟಾಲಿಬಿಟಿಯಲ್ಲಿ ನೀವು ಸ್ಕೋರ್ ಮಾಡಬೇಕಾಗಿ ಜಾಗ ಇಲ್ಲೇ ಈಗ ಪ್ರಶ್ನೆಗೆ ಬರ್ತೀನಿ ಈಗ ಒಬ್ಬ ವ್ಯಕ್ತಿ ಎ ಎನ್ನುವ ವ್ಯಕ್ತಿ ಮೂರು ದಿನದಲ್ಲಿ ಮಾಡ್ತಾನೆ ಒಂದು ಕೆಲಸ ಬಿ ಎನ್ನುವ ವ್ಯಕ್ತಿ ಅದೇ ಕೆಲಸ ಮಾಡಲಿಕ್ಕೆ ಅವ್ನಿಗೆ ನಾಲ್ಕು ದಿನ ಬೇಕು ಈಗ ಒಂದು ಕೆಲಸ ಏನೋ ಒಂದು ಕೆಲಸ ಇದೆ ಓಕೆ ಇದು ಕೆಲಸ ಇದೆ ಈಗ ನಾನು ಏನು ಅನ್ಕೋತೀನಿ ಒಂದು ಚೇರ್ ಮಾಡೋದಿದೆ ಅಂತ ಅನ್ಕೋತೀನಿ ನಾನು ಒಂದು ಕುರ್ಚಿ ಮಾಡಬೇಕು ಒಂದು ಚೇರ್ ಮಾಡಲಿಕ್ಕೆ ಅವನಿಗೆ ಒಬ್ಬನಿಗೆ ಎದಂಗೆ ಮೂರು ದಿವಸ ಬೇಕು ಕೆಲಸ ಮಾಡಲಿಕ್ಕೆ ಬಿದವನಿಗೆ ನಾಲ್ಕು ದಿನ ಬೇಕು ಹಾಗಾದರೆ ತುಂಬ ಸಹ ತುಂಬ ಬಾರಿ ನಿಮಗೆ ಪ್ರಶ್ನೆ ಕೇಳ್ತಾ ಬರ್ತಾರೆ ಎ ಮತ್ತು ಬಿ ಸೇರಿ ಎಷ್ಟು ದಿನದಲ್ಲಿ ಮಾಡ್ತಾರೆ ಓಕೆ ಎ ಮತ್ತು ಬಿ ಸೇರಿಟ್ಟು ನಿಮಗೆ ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಪ್ರಶ್ನೆ ಬರ್ತಾ ಹೋಗ್ತದೆ ಈ ಪ್ರಶ್ನೆ ಬಂದಾಗ ನೀವೇನು ಮಾಡ್ತೀರಾ ಒಂದು ಫಾರ್ಮುಲಾ ನಿಮಗೆ ಗೊತ್ತಿರ್ತದ ನೀವು ಸಹಜವಾಗಿ ಅದನ್ನು ಹಾಕ್ತೀರಾ ಬಟು ಇಲ್ಲಿ ನಿಮ್ಮ ಕಾನ್ಸೆಪ್ಟನ್ನ ತಿಳ್ಕೊಳ್ಳಿ ಏನದು ಕಾನ್ಸೆಪ್ಟು ಯಾರದು ಒಂದು ಯಾರ ದಿನ ಕಡಿಮೆ ಇದೆಯಲ್ಲ ಈ ಒಂದು ಮೂರಿದೆ ಈಗ ಇಬ್ಬರು ಸೇರ್ ಮಾಡಿದರೆ ಡೆಫಿನೆಟ್ಲಿ ನಿಮ್ಗೆ ಏನಂತಂದರೆ ನೂರಕ್ಕೆ ನೂರು ಪ್ರತಿಶತ ನಿಮಗೆ ಇಬ್ಬರದು ಸೇರಿಬಿಟ್ಟು ಮೂರು ದಿನಕ್ಕಿಂತ ಕಡಿಮೆಯಲ್ಲೇ ಅದು ಓಕೆ ಲೆಸ್ ದೆನ್ ತ್ರೀ ಡೇಸ್ನಲ್ಲಿ ಅದು ಕಂಪ್ಲೀಟ್ ಆಗಬೇಕು ಇದು ನಿಮ್ಮ ತಲೆಯಲ್ಲಿ ಇರಬೇಕು ಓಕೆ ಎ ಮತ್ತು ಬಿ ಸೇರಿ ಕೆಲಸ ಮಾಡಿದರೆ ಅಂದರೆ ನಿಮಗೆ ಹೇಳಿದೆ ನಾನು ಜಾಸ್ತಿ ಜನ ಆಯಿತಂದರೆ ಏನಾಗುತ್ತದೆ ಮಾಡುವ ಕೆಲಸ ಅಥವಾ ಸಮಯ ಕಡಿಮೆ ಆಗ್ತದೆ ದಿನ ಕಡಿಮೆ ಆಗ್ತದೆ ಹಾಗಾಗಿ ದಿನ ಕಡಿಮೆ ಆಗ್ತದೆ ಅಂದರೆ ಮೂರರಕ್ಕಿಂತ ಕಡಿಮೆ ಬರಬೇಕು ಯಾಕಂತಂದರೆ ಇವರು ಇವರು ಇಬ್ಬರದ್ದು ಸಾಮರ್ಥ್ಯ ಕೂಡಿಸಿ ಮಾಡ್ತಾ ಇದ್ದಾರೆ ಯಾವುದೋ ಬರೀ ಒಂದು ಚೇರ್ ಮಾಡ್ಲಿಕ್ಕೆನೇ ನಾವು ಒಂದು ಕೆಲಸ ಅಂತಂದರೆ ಒಂದು ಚೇರ್ ಮಾಡಿದೆ ಅಂತ ಹೇಳಿದ್ದೇನೆ ಈ ಚೇರ್ ಮಾಡಲಿಕ್ಕೆ ಇವರು ಮೂರು ದಿನ ತೋತಾರೆ ಇವ್ರು ನಾಲ್ಕು ದಿನ ತಗೋತಾರೆ ಇಬ್ಬರು ಸೇರ್ ನೋಡಿದರೆ ಮೂರಕ್ಕಿಂತ ಕಡಿಮೆ ತೊಗೊಳ್ಬೇಕು ಇದು ಫಸ್ಟ್ ನಿಮ್ಮ ಮೈನಲ್ಲಿ ಬರಬೇಕು ಇನ್ ಕೇಸು ನಿಮಗೆ ಆಗಿ ಈ ಮೂರದ ಕೆಳಗೆ ಆಪ್ಷನಲ್ಲಿ ಮೂರಕ್ಕಿಂತ ಕಡಿಮೆ ದಿನಗಳು ಒಂದೇ ಕೊಟ್ಟು ಒಂದೇ ಕೊಟ್ಟು ಮುಂದೆ ಬೇರೆ ಎಲ್ಲ ಮೂರು ದಿನಕ್ಕಿಂತ ಹೆಚ್ಚಿಗೆ ಕೊಟ್ಟು ಬಿಟ್ಟಿದ್ದರೆ ನಿಮ್ಮದು ಇದ ನೀವು ಅದು ಆಪ್ಷನ್ನ ಟಿಕ್ ಮಾಡ್ಬೋದು ಓಕೆ ಇಲ್ಲಂದರು ಈಗ ಕಾನ್ಸೆಪ್ಟನ್ನ ತಿಳ್ಕೊಳ್ಳಿ ಏನು ಕಾನ್ಸೆಪ್ಟು ಕಾನ್ಸೆಪ್ಟ್ ಬಂದುಬಿಟ್ಟು ಹೇಗಿದೆ ಬಂತಂತೇಳಿ ನೋಡಿ ಈಗ ಒಂದು ದಿನದಲ್ಲಿ ಓಕೆ ಏನು ಮಾಡ್ತಾನೆ ಏನು ಮಾಡ್ತಾನೆ ಮೂರು ದಿನದಲ್ಲಿ ಮೂರು ದಿನ ಬೇಕು ಇವನಿಗೆ ಯಾರಿಗೆ ಮೂರು ದಿನ ಬೇಕು ಹೇಗೆ ಮೂರು ದಿನ ಬೇಕು ಏನು ಮಾಡಲಿಕ್ಕೆ ಒಂದು ಒಂದು ಚೇರ್ ಮಾಡಲಿಕ್ಕೆ ಒಂದು ಕೆಲಸ ಏನು ಕೆಲಸ ಏನದು ಕುರ್ಚಿ ಆಗಿರ್ಬೋದು ಓಕೆ ಒಂದು ಕುರ್ಚಿ ಮಾಡಲಿಕ್ಕೆ ಅವನಿಗೆ ಮೂರು ದಿನ ಬೇಕು ಹಾಗಾದರೆ ಒಂದು ದಿನದಲ್ಲಿ ನೀವು ಏನು ಮಾಡ್ತಾನೆ ಒಂದು ದಿನದಲ್ಲಿ ಏನು ಮಾಡ್ತಾನೆ ಒಂದು ದಿನದಲ್ಲಿ ವೇಸ್ಟ್ ಮಾಡ್ತಾನೆ ಅನ್ನೋ ಪ್ರಶ್ನೆ ಆಗ್ತದೆ ಇದಕ್ಕೆ ನಾವು ಯೂನಿಟರಿ ಮೆಥಡ್ ಅಂತ ಹೇಳ್ತಾ ಬರ್ತೇವೆ ಏನು ಯೂನಿಟರಿ ಮೆಥಡ್ ಏಕಾಂಶ 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 ಪದ್ಧತಿ ಅಂತ ಕರೀತಾರೆ ಏಕಾಂಶದು ನಿಮ್ಮದು ಟೆಂತ್ ಪುಸ್ತಕನಲ್ಲಿ ನೀವೆಲ್ಲ ನೋಡಿರ್ತಾರೆ ಏನು ಹೊಸದೇನಾದ್ರೂ ಇದು ಈ ರೀತಿ ಇದ್ದಾಗ ಏನು ಮಾಡಬೇಕಂದ್ರೆ ಈ ಕೆಳಗಡೆ ಫಸ್ಟ್ ಬರ್ಕೋಬೇಕು ಒನ್ನು ಇಲ್ಲಿ ಮೇಲ್ಗಡೆಯದು ಇದು ಬರೆದು ಇಂಟು ಇದು ಮಾಡಿದರೆ ನಿಮಗೆ ಅಂದರೆ ಒನ್ ಬೈ ತ್ರೀ ಸೊ ಇಲ್ಲಿ ನಿಮಗೆ ಈಗ ಏದು ಕೊಡ್ತು ಇದೇ ರೀತಿ ಬೀದು 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 ಬಂದುಬಿಟ್ಟು ನಿಮಗೆ ಏದು ಏದು ಎಷ್ಟು ಬಂತು ಈಗ ಒನ್ ಬೈ ತ್ರೀ ಬಂತು ಬೀದು ಎಷ್ಟು ಬಂತು ಒನ್ ಬೈ ಫೋರ್ ಬರ್ತದ ಯಾವಾಗಿದ ಒಂದು ದಿನಕ್ಕೆ ಒಂದು ದಿನಕ್ಕೆ ಇವರು ಮಾಡುವ ಕೆಲಸ ಹಾಗಾದರೆ ಎ ಮತ್ತು ಬೀನ ಕೇಳಿದಾರವರು ಎ ಮತ್ತು ಬಿ ಕೇಳಿದಾಗ ನಾವು ಒನ್ ಬೈ ತ್ರೀ ಮತ್ತು ಒನ್ ಬೈ ಫೋರ್ನ ನಾವು ಆ್ಯಡ್ ಮಾಡ್ತೇವೆ ಈ ರೀತಿ ಮಾಡಿದಾಗ ನಮ್ಗೇನು ಬರುತ್ತೆ ಇದು ಮಲ್ಟಿಪ್ಲಿಕೇಶನ್ ಆಗಿ ಕ್ರಾಸ್ ಮೆಲ್ಟಿಪುಲೇಷನ್ ಆಗುತ್ತೆ ನಿಮಗೆ ಓಕೆ ಇಲ್ಲಿ ನಿಮಗೆ ಎಷ್ಟು ಸೆವೆನ್ ಬೈ ಟ್ವೆಲ್ ಬರಬೇಕು ಆನ್ಸರು ಸೆವೆನ್ ಬೈ ಇದೆಷ್ಟು ನಿಮಗೆ ಸೆವೆನ್ ಬೈ ಟ್ವೆಲ್ ಬರಬೇಕು ಓಕೆ ಈ ರೀತಿ ನಿಮಗೆ ಇದು ಆನ್ಸರ್ ಬರ್ತಾ ಹೋಗ್ತದೆ ಬಟ್ಟು ಇಲ್ಲೇನು ಮಾಡಬೇಕಂತಂದರೆ ನೀವು ಇದವರು ಕೆಲಸ ಇರ್ತದೆ ಇದನ್ನು ನಾವು ದಿನಕ್ಕೆ ಕನ್ವರ್ಟ್ ಮಾಡಬೇಕಂತಂದರೆ ನೀವು ಇದನ್ನು ರಿವರ್ಸ್ನಲ್ಲಿ ಬರಿಬೇಕಾಗ್ತದೆ ಅಂದರೆ ಇದು ನಿಮಗೆ ಟ್ವೆಲ್ ಬೈ ಸೆವೆನ್ ಡೇಸ್ ಅಂತ ಬರ್ತದೆ ಸೆವೆನ್ ಬೈ ಸ ದಿನಗಳು ಅಂತ ಆಗ್ತದೆ ಸೊ ನಿಮಗೆ ಗೊತ್ತಿರೋ ಹಾಗೆ ಈಗ ನೀವು ಅದು ಫಾರ್ಮುಲಾನ ಹೇಳಿದ್ರಿ ಈ ಫಾರ್ಮುಲಾ ಬಂದುಬಿಟ್ಟು ನಿಮಗೇನಿರ್ತದೆ ಎ ಬಂದ್ಬಿಟ್ಟು ಎಕ್ಸ್ ದಿನಗಳಲ್ಲಿ ಒಂದು ಕೆಲಸ ಮಾಡ್ತಾನೆ ಬಿ ಬಂದ್ಬಿಟ್ಟು ವೈ ದಿನಗಳಲ್ಲಿ ಒಂದು ಕೆಲಸ ಮಾಡ್ತಾನೆ ಆದರೆ ಇಬ್ಬರು ಸೇರಿಬಿಟ್ಟು ಎಷ್ಟು ದಿನಗಳಲ್ಲಿ ಮಾಡ್ತಾರೆ ಹಾಗಾಗಿ ನಾವೇನು ತೊಗೋತೀವಿ ಮೊದಲಕ್ಕೂ ಏದು ಒಂದು ದಿನದ ಕೆಲಸ ಏದು ಒಂದು ದಿನದ ಕೆಲಸ ಏನಾಗ್ತದೆ ಒನ್ ಬೈ ಎಕ್ಸ್ ಆಗ್ತದೆ ಬೀದು ಒಂದು ದಿನದ ಕೆಲಸ ಏನಾಗ್ತದೆ ಒನ್ ಬೈ ವಾ ಆಗ್ತೀವಿ ವಾಯ್ ಆಗ್ತದೆ ಹಾಗಾದರೆ ಇವರು ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ಇಬ್ಬರು ಸೇರಿಸಿ ಅಂತ ನಾವು ತಗೋತೀವಿ ಅದು ಬಂದುಬಿಟ್ಟು ನಿಮಗೆ ಒನ್ ಬೈ ಎಕ್ಸು ಡಿವೈಡೆಡ್ ಬೈ ಒನ್ ಬೈ ವೈ ಬರ್ತದೆ ಇದನ್ನು ನೀವು ಎಲ್ ಸಿ ಎಮ್ಮ ತೊಗೊಂಡ್ಬಿಟ್ರೆ ಎಕ್ಸ್ ವೈ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಅಂತ ಬರ್ತದೆ ಈಗ ಮುಂದೆ ನಿಮಗೆ ಈ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಈ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಎ ಮತ್ತು ಬಿ ಸೇರಿ ಈ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಅವ್ರಿಗೆ ಟೈಮ್ ಎಷ್ಟು ಬೇಕದಂದರೆ ಎಕ್ಸ್ ವೈ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಬರ್ತದೆ ಈ ಫಾರ್ಮುಲಾನ ನೀವು ಮಾಡ್ತಾ ಬರ್ತೀರಿ ದಿನಗಳು ಅಂತ ಆಗ್ತದೆ ಇದರಲ್ಲಿ ನಾವು ಹಾಕಿದರೆ ಏನಾಗ್ತದೆ ಈಗ ಈಗ ಮೂರು ಇಂಟು ನಾಲ್ಕು ಡಿವೈಡೆಡ್ ಬೈ ಮೂರು ಪ್ಲಸ್ ನಾಲ್ಕು ಈಗ ಮೇಲಿದು ಮೊದಲಕ್ಕೆ ನೀವು ಇಂಟು ಮಾಡ್ಕೊಂಡ್ಬಿಡ್ಬೇಕು ಹನ್ನೆರಡು ಬರ್ತದೆ ಡಿವೈಡೆಡ್ ಬೈ ನಿಮಗೆ ಸೆವೆನ್ ಬರ್ತದೆ ಇದು ಡೈರೆಕ್ಟ್ಲಿ ನಿಮ್ಗೆ ಆನ್ಸರ್ ಬರ್ತದೆ ದಿನಗಳು ಇದು ಭಿನ್ನ ರಾಶಿಯಲ್ಲದೆ ಇದರ ಮಿಶ್ರ ಭಿನ್ನ ರಾಶಿಯಲ್ಲಿ ಹೇಗೆ ಬರ್ಕೋತೀರಾ ಇದು ಏಳನ್ನು ಇದಕ್ಕೆ ಎಷ್ಟು ನಿಯರ್ ಬೈ ಹೋದರೆ ಗುಣ ಗುಣಿಸ್ಬೇಕು ಏಳುನ ಒಂದಲೇ ಮಾಡಿದರೆ ಏಳು ಏಳು ಎರಡಲೇ ಮಾಡಿದರೆ ಹದಿನಾಲ್ಕು ಆಗ್ತದೆ ಮೀರ್ತದೆ ಹನ್ನೆರಡನ್ನ ಇರ್ತದೆ ಹೀಗಾಗಿ ನಾನು ಏನು ಮಾಡ್ತೇನೆ ಅಂದರೆ ಏಳು ಒಂದಲೇನ ಮಾಡ್ತೇನೆ ಏಳು ಒಂದಲೆ ಏಳು ಒಂದಲೇ ಏಳು ಮತ್ತು ಅದಕ್ಕೆ ಐದು ಕೂಡಿಸಿದರೆ ಹನ್ನೆರಡು ಆಗ್ತದೆ ಓಕೆ ಇದು ಮಿಶ್ರ ಭಿನ್ನ ರಾಶಿಯಲ್ಲಿ ನೀವು ಬರಿಬೇಕಾಗ್ತದೆ ದಿನಗಳು ಓಕೆ ಇದು ಫಾರ್ಮುಲಾ ಇದು ಈ ಮೆಥಡ್ನ ನೀವು ಜಸ್ಟ್ ಫಾಲೋ ಮಾಡ್ಲಿಕ್ಕೆ ಹೋಗಬೇಡಿ ನೋಡ್ಕೊಳ್ಳಿ ಇದು ನಿಮಗೆ ಫಾಲೋ ಮಾಡಲಿಕ್ಕೆ ನಾನು ರೆಕಮೆಂಡ್ ಮಾಡೋ ಅಲ್ಲ ಇದು ನೋಡ್ಕೊಳ್ಳೋದು ಇದೇ ರೀತಿ ನಿಮಗೆ ಮತ್ತೆ ಒಂದು ಪ್ರಶ್ನೆ ಬರ್ತದೆ ನೀನು ಆಲ್ರೆಡಿ ಫಾರ್ಮುಲಾ ಬರೆದಿಟ್ಟಿದ್ದೇನೆ ಟೈಮ್ ಉಳಿಸ್ಲಿಕ್ಕೆ ಏನು ಈಗ ಎ ಬಂದ್ಬಿಟ್ಟು ನಿಮಗೆ ಎಕ್ಸ್ ದಿನದಲ್ಲಿ ಎಕ್ಸ್ ದಿನಗಳಲ್ಲಿ ಕೆಲಸ ಮಾಡ್ತಾನೆ ಬಿ ಬಂದುಬಿಟ್ಟು ಮತ್ತೊಂದಿಷ್ಟು ದಿನಗಳಲ್ಲಿ ಕೆಲಸ ಮಾಡ್ತಾನೆ ವಾಯ್ ದಿನಗಳಲ್ಲಿ ಝೆಡ್ ಬಂದುಬಿಟ್ಟು ಮತ್ತು ಮೂರು ಜನ ಕೊಟ್ಟಿದ್ದಾರೆ ಅಂತಂದರೆ ಇಷ್ಟು ದಿನಗಳಲ್ಲಿ ಕೆಲಸ ಮಾಡ್ತಾನೆ ಅಂತ ಏನೋ ಒಂದು ಡಾಟಾ ಕೊಟ್ಟಿರ್ತಾರೆ ಈ ರೀತಿ ಕೊಟ್ಟರೆ ನೀವು ಈ ಫಾರ್ಮುಲಾನ ಯೂಸ್ ಮಾಡ್ಬೋದು ನೋಡಿ ನಿಮಗೆ ಫಾರ್ಮುಲಾ ನೆನ್ಪುಳದ್ರೆ ಯೂಸ್ ಮಾಡೋರಿ ನಾನು ಇಂತ ನಿಮಗೆ ಫಾರ್ಮುಲಾಸ್ನ ಬೈಪೆಟ್ ಹಾಕಬೇಡಿ ಕೆಲವೊಂದು ಎಲ್ಲೇ ಅದು ಅವಶ್ಯಕತೆ ಇರ್ತದೆ ನಿಮಗೆ ಅದು ಮಾಡಲೇಬೇಕಿರ್ತದೆ ಅಲ್ಲಿ ನಾವು ನೆನ್ಪಿಟ್ಕೊಳ್ಳೋಣ ಒಂದು ಕಡೆಗೂ ಫಾರ್ಮುಲಾ ನೆನ್ಪಿಟ್ಕೊಳ್ಳೋದು ಬೇಡ ಯಾಕಂದರೆ ತುಂಬಾ ಫಾರ್ಮುಲಾ ಒಂದೊಂದು ಶಾರ್ಟ್ಕಟ್ಟಿಗೆ ಒಂದೊಂದು ಫಾರ್ಮುಲಾ ನೆನ್ಪಿಟ್ಕೊಳಕ್ಕೆ ಸಾಧ್ಯ ಇಲ್ಲ ಈಗ ಇದೇ ಒಂದು ಮೆಥಡನ್ನ ನಾನು ನಿಮಗೆ ಲಸಹ ಮೆಥಡ್ದಿಂದ ಹೇಳ್ತೇನೆ ಯಾವುದು ಲಸಹ ಲಸಹ ಈ ಲಸಹ ಮೆಥಡ್ ಏನು ಎಲ್ ಸಿ ಎ ಮೆಥಡಿಂದ ಮಾಡಬೇಕು ಸೊ ಇದನ್ನು ಗಮನ ಕೊಟ್ಟು ಕೇಳಿ ಇದನ್ನು ನಾನು ವಿಧಾನ ವಿಧಾನ ಎರಡರಿಂದ ಹೇಳ್ತಾ ಇದ್ದೇನೆ ಈ ವಿಧಾನ ಎರಡನೇ ನಾವು ಮುಂದೆಲ್ಲ ಫಾಲೋ ಮಾಡೋದು ಏನದು ಏದು ಒಂದು ದಿನದ ಕೆಲಸ ಏ ಎಷ್ಟು ದಿನದಲ್ಲಿ ಅಂತಿದ್ದದು ಮೂರು ದಿನದಲ್ಲಿ ಕೆಲಸ ಮಾಡ್ತಾನೆ ಬಿ ಬಂದುಬಿಟ್ಟು ನಾಲ್ಕು ದಿನಗಳಲ್ಲಿ ಕೆಲಸ ಮಾಡ್ತಾನೆ ಹಾಗಾದರೆ ಎ ಮತ್ತು ಬಿ ಸೇರಿ ಎ ಮತ್ತು ಬಿ ಸೇರಿ ಎಷ್ಟು ದಿನಗಳಲ್ಲಿ ಕೆಲಸ ಮಾಡ್ತಾರೆ ಈ ರೀತಿ ಪ್ರಶ್ನೆ ಕೇಳಿದಾಗ ನೀವೇನು ಮಾಡಬೇಕಂದ್ರೆ ನೋಡಿ ಇಲ್ಲಿ ಏದು ಮೂರು ದಿನ ಕೊಟ್ಟಿದ್ದಾರೆ ಬೀದು ನಾಲ್ಕು ದಿನ ಕೊಟ್ಟಿದ್ದಾರೆ ಈಗ ಈ ಎಲ್ ಸಿ ಎಮ್ನ ತೊಗೋಬೇಕು ನಾವು ಏನು ಎಲ್ ಸಿ ಎಮ್ ತೊಗೋಬೇಕಂದ್ರೆ ಈ ಮೂರು ಮತ್ತು ನಾಲ್ಕರದ್ದು ಎಲ್ ಸಿ ಎಮ್ ತೊಗೋಬೇಕು ಮೂರು ನಾಲ್ಕರದ್ದು ಎಲ್ ಸಿ ಎಮ್ ಹೇಗೆ ತೊಗೋತೀರ ಮೂರು ಒಂದೇ ಮೂರು ಇದು ನಾಲ್ಕು ಇಲ್ಲಿ ಏನೂ ಇಲ್ಲ ನಾಲ್ಕು ಒಂದಲೇ ಇದು ಮೂರು ಅದು ನಾಲ್ಕು ಒಂದೇ ಅಂದರೆ ತ್ರೀ ಇಂಟು ಫೋರ್ ಮಾಡಿದರೆ ನಿಮಗೆ ಟ್ವೆಲ್ ಬಂತು ನೋಡಿ ನಾನು ಭಾಳ ಸಿಂಪಲ್ಲಾಗಿ ಎಲ್ಲರಿಗೂ ಬಿಡಿಸ್ತಾ ಇದ್ದೇನೆ ಓಕೆ ಎಲ್ ಸಿ ಎಮ್ನ ನೀವು ಯಾವ ರೀತಿ ತೊಗೋಬೇಕು ನಾನು ನೀವು ಮತ್ತೆ ಟ್ರಿಕ್ಸ್ ಹೇಳ್ತಾ ಹೋಗ್ತೀನಿ ಮುಂದಿನ ಪ್ರೋಗ್ರಮ್ಗಳಲ್ಲಿ ಬಿಟ್ಟು ಎಲ್ ಸಿ ಎಮ್ನ ತಗೋಬೇಕು ಈ ಎಲ್ ಸಿ ಎಮ್ ಬಂದುಬಿಟ್ಟು ನಮಗೆ ಏನಿದು ಒಟ್ಟು ಕೆಲಸ ಅಂತ ಇಟ್ಕೊಳ್ಳೋಣ ಇದೇನಿದು ಒಟ್ಟು ಕೆಲಸ ಒಟ್ಟು ಕೆಲಸ ಎಷ್ಟು ಹನ್ನೆರಡು ಏನೋ ಹನ್ನೆರಡು ಇದನ್ನು ನಾನು ಯೂನಿಟ್ ಅಂತ ಅಂದ್ಕೋತೀನಿ ಏನಿರ್ಬೋದು ಈ ಯೂನಿಟ್ ಅಂದರೆ ನಿಮಗೆ ಅಂದ್ಕೊಳ್ಳಿ ಹನ್ನೆರಡು ಕುರ್ಚಿ ಮಾಡ್ಬೋದು ಅಥವಾ ಹನ್ನೆರಡು ಪೆನ್ ಮಾಡ್ಬೋದು ಹನ್ನೆರಡು ಕಂಪ್ಯೂಟರ್ ಮಾಡ್ಬೋದು ಏನೋ ಒಂದು ಕೆಲಸ ಇದೆ ಓಕೆ ನಾನೀಗ ಅದನ್ನು ಚೇರ್ ಅಂತ ಇಟ್ಕೊತೀನಿ ಈ ಹನ್ನೆರಡು ಚೇರ್ ಮಾಡಲಿಕ್ಕೆ ಇವರಿಗೆ ಹನ್ನೆರಡು ಚೇರ್ ಇವರು ಒಟ್ಟು ಈ ಹನ್ನೆರಡು ಚೇರ್ ಮಾಡಲಿಕ್ಕೆ ಎಗೆ ಎಷ್ಟು ದಿನ ಬೇಕು ಮೂರು ದಿನ ಬೇಕು ಈ ಹನ್ನೆರಡು ಚೇರ್ ಮಾಡಲಿಕ್ಕೆ ಬಿಗೆ ಎಷ್ಟು ದಿನ ಬೇಕು ನಾಲ್ಕು ದಿನ ಬೇಕು ಹಾಗಾದರೆ ಈ ಇಬ್ಬರು ಸೇರು ಮಾಡ್ತಾ ಹೋದರೆ ಏನಾಗ್ತದೆ ಇಬ್ಬರು ಸೇರಿ ಹನ್ನೆರಡು ಚೇರ್ ಮಾಡಬೇಕಿರು ಅವ್ರು ಕೇಳಿದ್ದು ಈ ಇಬ್ಬರು ಸೇರಿ ಈ ಒಟ್ಟು ಕೆಲಸ ಹನ್ನೆರಡು ಚೇರ್ ಮಾಡಲಿಕ್ಕೆ ಎಷ್ಟು ದಿನ ತೊಗೋತಾರೆ ಅಂದರೆ ಎರಡು ಕೈಗಳಿಗೂ ಕೂಡಿದಾವಂತಂದರೆ ಕೆಲಸ ಬೇಗನೆ ಮುಗಿಬೇಕು ಇದು ನಮ್ಮದು ಲಾಜಿಕ್ಕು ಅಂದರೆ ಮೂರು ದಿನದಿಂದ ಕಡಿಮೆನೇ ಆಗಬೇಕು ಯಾರ್ದು ಕಡಿಮೆ ಇದೆ ಅದಕ್ಕಿಂತ ಕಡಿಮೆ ಆಗಬೇಕು ಹಾಗಾಗಿ ಈಗ ನಾವು ಏದು ಏದು ಒಂದು ದಿನದ ಕೆಲಸನ ನಾನು ತೊಗೊಳ್ತೇನೆ ಇವೊಂದು ಒಂದು ದಿನದ ಕೆಲಸನ ತೊಗೋಬೇಕು ಒಂದು ದಿನದ ಕೆಲಸ ಇವ್ರದ್ದು ಒಂದು ದಿನದ ಕೆಲಸ ಹೆಂಗೆ ತೊಗೋತೀರ ನೀವು ಒಟ್ಟು ಕೆಲಸ ಎಷ್ಟು ಹನ್ನೆರಡು ಇವರೆಷ್ಟು ದಿನದಲ್ಲಿ ಮಾಡ್ತಾರೆ ಮೂರು ದಿನದಲ್ಲಿ ಹಾಗಂದರೆ ನೀವು ಒಂದು ದಿನಕ್ಕೆ ನಾಲ್ಕು ಯೂನಿಟನ್ನು ಹಾಕ್ತಾನೆ ಓಕೆ ನಾಲ್ಕು ಯೂನಿಟನ್ನು ಹಾಕ್ತಾನೆ ಒಟ್ಟು ಹನ್ನೆರಡು ಯೂನಿಟ್ ಮಾಡಬೇಕು ಒಂದು ದಿನಕ್ಕೆ ಇವನು ನಾಲ್ಕು ಯೂನಿಟ್ನ ಮಾಡ್ತಾನೆ ಬಿ ಅದೇ ರೀತಿ ಬೀದ್ ತಗೋತಾ ಹೋದರೆ ಒಂದು ದಿನದ ಕೆಲಸ ತಗೋತಾ ಹೋದರೆ ಇವರು ಒಟ್ಟು ಎಷ್ಟು ಮಾಡಬೇಕು ಹನ್ನೆರಡು ಯೂನಿಟು ಇವ್ರದ್ದು ಸಾಮರ್ಥ್ಯ ಎಷ್ಟಿದೆ ನಾಲ್ಕು ಮಾಡ್ತಾರೆ ಹಾಗಂದರೆ ಇವರು ಒಂದು ದಿನಕ್ಕೆ ಮೂರು ಯೂನಿಟ್ ಮಾಡ್ತಾರೆ ಮೂರು ಯೂನಿಟ್ ಅಂತಂದರೆ ಇವರು ದಿನ ಒಂದು ದಿನಕ್ಕೆ ಮೂರು ಚೇರ್ ಮಾಡ್ತಾ ಹೋಗ್ತಾನೆ ಅದಕ್ಕೆ ಇವ್ಗೆ ನಾಲ್ಕು ದಿನ ಬೇಕು ಇವು ಒಂದು ದಿನಕ್ಕೆ ನಾಲ್ಕು ಚೇರ್ ಮಾಡ್ತಾನೆ ಅದಕ್ಕೆ ಇವ್ಗೆ ಮೂರು ದಿನ ಬೇಕು ಹಾಗಾದ್ರೆ ಇವರು ಇಬ್ಬರು ಶೇರ್ ಮಾಡ್ತಾ ಹೋದರೆ ಏನಾಗ್ತದೆ ಹಾಗಾಗಿ ಎ ಮತ್ತು ಬಿ ಸೇರ್ ಬಿಟ್ಟರೆ ಎ ಮತ್ತು ಬೀದು ಒಂದು ದಿನದ ಕೆಲಸ ನೋಡ್ಕೊಳ್ಳಿ ಒಂದು ದಿನದ ಕೆಲಸ ಇವ್ರುಬರ್ಸರಿ ಒಂದು ದಿನದ ಒಂದು ದಿನದ ಕೆಲಸನ ನೋಡಿಬಿಟ್ರೆ ಎಷ್ಟು ಬರ್ತದ ನಿಮಗೆ ಮೂರು ಮತ್ತು ನಾಲ್ಕು ಓಕೆ ಎ ಎ ಬಂದುಬಿಟ್ಟು ಎ ಬಂದ್ಬಿಟ್ಟು ನಾಲ್ಕು ಬಿ ಬಂದ್ಬಿಟ್ಟು ಮೂರು ಯೂನಿಟ್ನ ಕೆಲಸ ಮಾಡ್ತಾರೆ ಅಂದರೆ ಎ ಮತ್ತು ಬಿ ನಿಮಗೆ ಒಂದು ದಿನಕ್ಕೆ ಅಂದರೆ ಒಂದು ದಿನಕ್ಕೆ ಟೂ ಎಷ್ಟು ಮಾಡ್ತಾರೆ ಏಳು ಯೂನಿಟ್ ಕೆಲಸ ಮಾಡ್ತಾರೆ ಇವರು ಏಳು ಯೂನಿಟ್ ಕೆಲಸ ಮಾಡ್ತಾರೆ ಹಾಗಾದರೆ ಈಗ ನಾನು ನಿಮಗೆ ಯೂನಿಟ್ರಿ ಮೆಥಡ್ನ ಹೇಳ್ಕೊಡ್ತೇನೆ ನೋಡಿ ಸ್ವಲ್ಪ ಸರಿಯಾಗಿ ಗಮನಿಸಬೇಕು ಓಕೆ ಯೂನಿಟ್ರಿ ಮೆಥಡ್ ಏನಿದೆ ಅಲ್ಲ ನಿಮಗೆ ಸಾಕಷ್ಟು ಟಫ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಕೂಡ ನಿಮಗೆ ಒಂದೇ ಲೈನ್ದಲ್ಲಿ ಇದನ್ನು ಆನ್ಸರ್ ಕೊಟ್ಬಿಡುತ್ತೆ ಟೈಮ್ ತೊಗೋತಾ ಇರ್ಬೋದು ಈಗ ನಾವು ಮಾಡ್ತಾ ಇರೋದು ನಿಮ್ಗೆ ತಿಳಿಸ್ಲಿ ಏನು ಈಗ ನಮಗೆ ಎ ಮತ್ತು ಬಿ ಒಂದು ದಿನಕ್ಕೆ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ಏಳು ಯೂನಿಟ್ ಮಾಡ್ತಾರೆ ಹೌದಾ ಏಳು ಕುರ್ಚಿನ ಅವರು ಮಾಡ್ತಾರೆ ಅಂದರೆ ನಮ್ಮ ಪ್ರಶ್ನೆ ಏನು ಸರಿಯಾಗಿ ನೋಡ್ಕೊಳ್ಳಿ ಏಳು ಯೂನಿಟ್ ಮಾಡಲಿಕ್ಕೆ ಅಂದರೆ ಏಳು ಕುರ್ಚಿ ಮಾಡಲಿಕ್ಕೆ ಎ ಮತ್ತು ಬಿಗೆ ಯಾರಿಗೆ ಯು ಮತ್ತು ಬಿಗೆ ಎಷ್ಟು ಬೇಕು ಒಂದು ದಿನ ಬೇಕು ಅಲ್ವಾ ಇದನ್ನೇ ನಾನು ಈ ರೀತಿ ಇದ್ದೇನೆ ಹಾಗಾದರೆ ಒಟ್ಟು ಎಷ್ಟು ಕುರ್ಚಿ ಮಾಡಬೇಕು ಎ ಮತ್ತು ಬಿ ಸೇರಿ ಹನ್ನೆರಡು ಕುರ್ಚಿ ಮಾಡಬೇಕಾ ಈ ಹನ್ನೆರಡು ಕುರ್ಚಿ ಮಾಡಲಿಕ್ಕೆ ನಮಗೆ ಎಷ್ಟು ದಿನ ಬೇಕು ಇದಲ್ವಾ ನಮ್ಮ ಪ್ರಶ್ನೆ ಹಾಗಾಗಿ ನಿಮಗೆ ಹೇಳಿದೆ ನಾನು ಈ ಕೆಳಗಡೆದು ಡಿವೈಡೆಡ್ ಬೈ ಮೇಲೆ ಹಿಡಿದು ಇದನ್ನು ಇಂಟು ಮಾಡಿ ಬರ್ಕೊಳ್ಳಿ ಹೇಗೆ ಟ್ವೆಲ್ ಡಿವೈಡೆಡ್ ಬೈ ಸವೆನ್ ಇಂಟು ಒನ್ನು ಅಂದರೆ ನಿಮಗೆ ಹನ್ನೆರಡು ಡಿವೈಡೆಡ್ ಬೈ ಏಳು ಬಂತು ಇದನ್ನು ನಾವು ಭಿನ್ನ ರಾಶಿಯಲ್ಲಿ ಫಾರ್ಮ್ನಲ್ಲಿ ಅವ್ರು ಕೇಳಿದರೆ ಈ ರೀತಿ ಇದನ್ನು ಮಿಶ್ರ ಭಿನ್ನ ರಾಶಿಯಲ್ಲಿ ಬರೀಬೇಕಂದ್ರೆ ಏನು ಮಾಡ್ತಾರ ಇದು ನಿಯರ್ ಬೈನ ಹೋಗ್ಬೇಕು ನಾವು ಏಳು ಒಂದಲೇ ಮಾಡಿದರೆ ಏಳು ಒಂದಲೇ ಏಳು ಪ್ಲಸ್ ಐದು ಮಾಡಿ ಓಕೆ ಪ್ಲಸ್ ಐದು ಮಾಡಿದರೆ ನಿಮಗೆ ಟ್ವೆಲ್ ಬರುತ್ತೆ ಡಿವೈಡೆಡ್ ಬೈ ಸೆವೆನ್ ಹೇಗಿದೆ ಹಾಗೆ ಅಂದರೆ ಇಷ್ಟು ದಿನಗಳು ನಿಮಗೆ ಉತ್ತರ ಇದು ಸರಿಯಾದ ಉತ್ತರ ಇದು ನಿಮಗೆ ತಿಳ್ಕೊಳ್ಳಿಕ್ಕೆ ಅಂಥೇಳಿನ ಇಷ್ಟು ನಿಧಾನವಾಗಿ ಹೇಳಿದ್ದೀನಿ ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಎಷ್ಟು ಬೇಗ ಬೇಗ ನಾವು ಮಾಡ್ತಾ ಹೋಗ್ಬೋದು ಸೊ ಈ ಒಂದು ಪ್ರಶ್ನೆ ನೋಡಿ ಇದನ್ನು ನೀವು ಟ್ರೈ ಮಾಡಿ ಎ ಒಂದು ಕೆಲಸ ಮಾಡಲಿಕ್ಕೆ ಹತ್ತು ದಿನ ಬೇಕು ಬಿಗೆ ಅದೇ ಕೆಲಸ ಮಾಡಲಿಕ್ಕೆ ಹದಿನೈದು ದಿನ ತಗೋದ್ಕೋತಾರೆ ಹಾಗಾದರೆ ಎ ಮತ್ತು ಬಿ ಸೇರಿ ಎಷ್ಟು ದಿನ ತೊಗೋತಾರೆ ಡಾಟಾ ಏನು ಕೊಟ್ಟಿರ್ತಾರೆ ಅದನ್ನು ಬರ್ಕೊಂಬಿಡಿ ಎ ಬಂದುಬಿಟ್ಟು ಹತ್ತು ದಿನ ಓಕೆ ಬಿ ಬಂದುಬಿಟ್ಟು ನಿಮಗೆ ಹದಿನೈದು ದಿನ ಹಾಗಾದರೆ ಪ್ರಶ್ನೆ ಏನು ಎ ಮತ್ತು ಬಿ ಸೇರಿ ಎಷ್ಟು ದಿನ ಮಾಡ್ತಾರೆ ಇದೆ ನಮ್ಮ ಪ್ರಶ್ನೆ ಹಾಗಾದರೆ ಒಟ್ಟು ಕೆಲಸ ಏನು ನಾವು ಮೊದಲು ಕಂಡು ಹಿಡ್ಕೋಬೇಕಾಗಿರೋದೇನಂದರೆ ಒಟ್ಟು ಕೆಲಸ ಎಷ್ಟು ಒಟ್ಟು ಕೆಲಸ ಬಂದುಬಿಟ್ಟು ನಮಗೆ ಇದನ್ನು ಎಲ್ ಸೆಮ್ ತೊಗೊಳ್ಳಿ ಹತ್ತು ಮತ್ತು ಹದಿನೈದು ದಿನ ಎಲ್ ಸೆಮ್ ತಗೊಳ್ಳಿ ಯಾವ ರೀತಿ ತೊಗೋತಾರೆ ಐದರಲೆ ಮಾಡ್ಕೋತಾ ಹೋಗಿ ಐದರಡಲೆ ಐದು ಮೂರಲೆ ಇದು ನೆಕ್ಸ್ಟ್ ಮತ್ತು ಆಗೋಲ್ಲ ಮತ್ತು ಅದಕ್ಕೆ ಇದನ್ನು ಬರ್ಕೊಂಡ್ಬಿಡ್ತೇನೆ ಇದೇನಾಗುತ್ತೆ ನಮಗೆ ಫೈವ್ ಇಂಟು ಟೂ ಇಂಟು ತ್ರೀ ಆಗ್ತದೆ ಐದರಡಲೆ ಹತ್ತು ಹದಿಮೂರಲೆ ಐದೆರಳೆ ಹತ್ತು ಒಂದು ನಿಮಿಷ ಐದರಳೆ ಹತ್ತು ಹತ್ಮೂರಲೆ ಮೂವತ್ತು ಓಕೆ ಇದು ಒನ್ ಮೆಥಡು ಇದು ನಮಗೆ ಸಿಂಪಲ್ ಮೆಥಡು ತರ್ಟಿ ಯೂನಿಟು ನಿಮಗೆ ಎಲ್ ಸಿ ಎಮ್ ಮೆಥಡ್ನಲ್ಲಿ ಈ ಎಲ್ ಸಿ ಎಮ್ ತೆಗಿತಿರ್ತಾರಲ್ಲ ಯಾವ ಯಾವ ಎರಡಿದೆ ಹತ್ತಿದೆ ಮತ್ತು ಹದಿನೈದು ಇದೆ ಓಕೆ ಈ ಯಾವ ದೊಡ್ಡದಿದೆ ಹದಿನೈದು ದೊಡ್ಡದಿದೆ ಇದರ ಮಗ್ಗಿ ನೋಡ್ತಾ ಹೋಗಿ ಇದರ ಮಗ್ಗಿ ನೋಡ್ತಾರೆ ಈ ಹದಿನೈದು ಎರಡಲೇ ಎಷ್ಟು ಮೂವತ್ತು ಹದಿನೈದು ಮೂರಲೇ ನಲವತ್ತೈದು ಈ ರೀತಿ ನಾವು ನೋಡ್ಕೋತಾ ಹೋಗಬೇಕು ಈ ಒಂದು ದೊಡ್ಡ ಸಂಖ್ಯೆ ಏನಿರ್ತದಲ್ಲ ಈ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಎಲ್ಲನೂ ಹೋಗ್ತಾ ಇದ್ವಿ ಈಗ ಒಂದೇ ಕೊಟ್ಟಿದ್ದಾರೆ ಇನ್ ಕೇಸಲ್ಲಿ ಐದು ಕೊಟ್ಟಿದ್ದರೆ ಯಾವೆಲ್ಲ ಇದ್ದಾವಲ್ಲ ಅದೇ ನಮಗೆ ಲೀಸ್ಟ್ ನಮ್ಮ ಲಸ ಲಸಹ ಆಗ್ತದ ಹಾಗಾಗಿ ಈ ಇದರಲ್ಲಿ ಈಗ ನಾ ಈ ನೆಕ್ಸ್ಟ್ ಬಂದುಬಿಟ್ಟು ಈಗ ಹದಿನೈದು ಒಂದಲೆ ಹದಿನೈದು ಆಗ್ತದೆ ಬಟ್ ಹತ್ತು ಹೋಗೋದಿಲ್ಲ ಹದಿನೈದು ಎರಡಲಿ ಮೂವತ್ತು ಬರ್ತದೆ ಈ ಹತ್ತು ಹೋಗ್ತದೆ ಹದಿನೈದು ಹೋಗ್ತದೆ ಹೀಗಾಗಿ ನಾನು ಮೂವತ್ತು ನಂಗೆ ಸರಿಯಾದ ಉತ್ತರ ಆಗ್ತದೆ ಇದು ನಾನು ಮತ್ತೆ ಮತ್ತೆ ನಾನು ತೋರಿಸ್ತಾ ಹೋಗ್ತೀವಿ ಹೇಳಿ ನಮ್ಮದು ಒಟ್ಟು ಕೆಲಸ ಎಷ್ಟು ಬಂತು ಮೂವತ್ತು ಯೂನಿಟ್ ಈ ಯೂನಿಟ್ ಅಂದರೆ ಏನೋ ಆಗಿರ್ಬೋದು ಓಕೆ ಒಂದು ಕೆಲಸ ಯಾವುದೋ ಒಂದು ಮೂವತ್ತು ಯೂನಿಟ್ನಷ್ಟು ಕೆಲಸ ಮಾಡಬೇಕಾಗಿದೆ ಅಂದರೆ ಮೂವತ್ತು ಕುರ್ಚಿ ಮಾಡುವುದಾಗಿರ್ಬೋದು ಅಥವಾ ಒಂದು ಏನೋ ಒಂದು ಕೆಲಸನ ಮಾಡುವುದಾಗಿರ್ಬೋದು ಈಗ ಒಂದು ತೊಟ್ಟೆ ಇದೆ ಆ ತೊಟ್ಟೆಗೆ ಒಂದು ಮೂವತ್ತು ಬಿಂದಿಗೆ ನೀರನ್ನು ಹಾಕೋದಾಗಿರ್ಬೋದು ಮೂವತ್ತು ಬಿಂದಿಗೆ ನೀರು ಹಾಕಿದಾಗೆ ತುಂಬ್ತದೆ ಈ ರೀತಿ ಏನೋ ಒಂದು ಆಗಿರ್ಬೋದು ನೀವು ಯಾವ ರೀತಿ ನಿಮಗೆ ಅನಿಸೋದ ಸರಳ ಅನಿಸೋದ ಆ ರೀತಿ ನೀವು ಊಹಿಸ್ಕೋತಾ ಹೋಗಿ ಈಗ ಏಮ ಏದು ಒಂದು ದಿನದ ಕೆಲಸನ ತೊಗೋಬೇಕು ಏದು ಒಂದು ದಿನಕ್ಕೆ ಓಕೆ ಎ ಬಂದ್ಬಿಟ್ಟು ಒಂದು ದಿನಕ್ಕೆ ಏನು ಮಾಡ್ತಾನೆ ಒಂದು ಕೆಲಸ ಎಷ್ಟು ತರ್ಟಿ ಡಿವೈಡೆಡ್ ಬೈ ಟೆನ್ ಮಾಡಿದರೆ ಇವು ನಿಮಗೆ ಮೂರು ಯೂನಿಟ್ನ ತಗೋತಾ ಹೋಗ್ತಾನೆ ಒಂದು ಮೂರು ಯೂನಿಟ್ ಕೆಲಸ ಅಂದರೆ ಇವು ಒಂದು ದಿನಕ್ಕೆ ಮೂರು ಬಿಂದಿಗೆ ನೀರು ಹಾಕ್ತಿದ್ರೆ ಇವಂಗೆ ಮೂವತ್ತು ಬಿಂದಿಗೆ ನೀರು ಹಾಕಲಿಕ್ಕೆ ಎಷ್ಟು ಬೇಕು ಹತ್ತು ದಿನ ಬೇಕು ಅದೇ ರೀತಿ ಬೀದು ತೊಗೊಳ್ಳಿ ಬೀದು ಒಂದು ದಿನದ ಕೆಲಸನ ಫಸ್ಟ್ ನಾವು ನೋಡ್ಕೋಬೇಕು ಈ ಬೀದು ಬೀದು ಬಂದುಬಿಟ್ಟು ನಿಮಗೆ ತರ್ಟಿ ಡಿವೈಡೆಡ್ ಬೈ ಫಿಫ್ಟೀನು ಅಂದರೆ ಇವಂಗೆ ಎರಡು ಯೂನಿಟ್ ಆಗ್ತದೆ ಅಂದರೆ ಇವು ಪ್ರತಿದಿನ ಎರಡು ಬಿಂದಿಗೆ ನೀರನ್ನ ಹಾಕ್ತಾ ಹೋಗ್ತಾನೆ ಇವಂಗೆ ಒಟ್ಟು ಆ ಮೂವತ್ತು ಬಿಂದಿಗೆ ನೀರು ಹಾಕಲಿಕ್ಕೆ ಹದಿನೈದು ದಿನ ಬೇಕು ಹಾಗಾದರೆ ಇವರಿಬ್ಬ್ರದ್ದು ಸೇರಿಸಿ ತಗೊಂಬಿಡಿ ಎ ಪ್ಲಸ್ ಬಿದ್ ನೋಡಿ ಎ ಮತ್ತು ಬಿ ಬಂದ್ಬಿಟ್ಟು ತ್ರೀ ಪ್ಲಸ್ ಟು ಅಂದರೆ ಟೋಟಲ್ ಫೈವ್ ಯೂನಿಟ್ ಮಾಡ್ತಾರೆ ಯಾವಾಗದು ಒಂದು ದಿನಕ್ಕೆ ಅಲ್ವಾ ಒಂದು ನಾವೀಗ ಒಂದು ದಿನಕ್ಕೆ ಇದ್ದೇವೆ ಒಂದು ದಿನಕ್ಕೆ ಹಾಗಾದರೆ ನಮ್ಮ ಯೂನಿಟ್ರ ಮೆಥಡ್ ಏನು ಹೇಳ್ತದೆ ಐದು ಯೂನಿಟ್ ಮಾಡಲಿಕ್ಕೆ ಹೌದಾ ಐದು ಯೂನಿಟ್ ಮಾಡಲಿಕ್ಕೆ ಎ ಮತ್ತು ಬಿಗೆ ಅಲ್ವಾ ಎಷ್ಟು ದಿ ಎಷ್ಟು ದಿನ ಬಿ ಎಷ್ಟು ದಿನ ಬೇಕಾಗಿತ್ತು ಒಂದು ದಿನ ಬೇಕು ಒಂದು ದಿನಕ್ಕೆ ಹಾಗಾದರೆ ಒಟ್ಟು ಯೂನಿಟ್ ನಮ್ಗೆ ಗೊತ್ತಿದೆ ಈಗ ಅವರು ಮೂವತ್ತು ಯೂನಿಟ್ನ ಮಾಡಬೇಕು ಅಂದರೆ ಮೂವತ್ತು ಬಿಂದಿಗೆ ನೀರನ್ನ ಹಾಕಬೇಕು ಹಾಗಾದರೆ ಮೂವತ್ತು ಬಿಂದಿಗೆ ಹಾಕ್ಲಿಕ್ಕೆ ಅವ್ರಿಗೆ ಎಷ್ಟು ದಿನ ಬೇಕು ಅಲ್ವಾ ನಮ್ಮ ಪ್ರಶ್ನೆ ಎಷ್ಟು ದಿನ ಬೇಕು ಇದನ್ನು ಈಗ ಯಾವ ರೀತಿ ಬರ್ಕೋಬೋದು ನಾವು ನೋಡಿ ಸಿಂಪಲ್ ಕ್ಯಾಲ್ಕುಲೇಷನು ಮಾಡ್ಕೊತು ಮಾಡಿ ಇದು ಸಿಂಪಲ್ ಕ್ಯಾಲ್ಕುಲೇಷನು ಓಕೆ ನಾನು ಬೇರೆ ಕಲರ್ ತಗೋತೀನಿ ಇಲ್ಲಿ ಮೂವತ್ತು ಡಿವೈಡೆಡ್ ಬೈ ಐದು ಈ ಕೆಳಗಡೆದು ಡಿವೈಡೆಡ್ ಬೈ ಮೇಲುಗಡೆಯದು ಇಂಟು ಇದು ಈಗ ಇಂಟು ಒನ್ನನ್ನು ಮಾಡಿ ಅಂದರೆ ಐದು ಆರಲೆ ಸಿಕ್ಸ್ ಡೇಸ್ ಸರ್ ಏನು ಇಷ್ಟು ತುಂಬಾ ಮಾಡಿದ್ರಿ ಇದನ್ನು ನಾನು ಎಕ್ಸ್ ವೈ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈನಲ್ಲಿ ಮಾಡ್ತಿದ್ದೆ ಮಾಡಿ ಸಿಂಪಲ್ಲಾಗಿ ಇಷ್ಟೇ ಕೇಳಿದರೆ ಮಾಡಿ ನೆಕ್ಸ್ಟ್ ಏನಾಗ್ತದೆ ಅಂತ ನಿಮ್ಮ ತೋರಿಸ್ತೀನಿ ಅದು ಒಂದನ್ನೇ ನೀವು ಫಾಲೋ ಮಾಡ್ತಾ ಹೋದರೆ ಕ್ವಶನ್ ಚೇಂಜ್ ಆದರೆ ನಿಮಗೆ ಮಾಡ್ಲಿಕ್ಕೆ ಬರೋಂಗಿಲ್ಲ ಈಗ ಒಂದು ನೀವು ಎತ್ತರ ಫಾಲೋ ಮಾಡ್ತಾ ಹೋದರೆ ಯಾವುದೇ ರೀತಿ ಕ್ವೇಶನ್ ಬಂದನ್ನು ನೀವು ಮಾಡ್ಬೋದು ಅದನ್ನು ಇಲ್ಲಿ ನಿಮಗೆ ಒತ್ತಿ ಹೇಳ್ತಾ ಇರೋದು ನೋಡಿ ಸ್ನೇಹಿತರೆ ನಿಮಗೆ ಗೊತ್ತಿರುವಂಥ ಯಾರೇ ನಿಮ್ಮ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ಸಂಬಂಧಿಕರಾಗಿರ್ಬೋದು ಅವರು ಕಾಂಪಿಟೇಟಿವ್ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಅವ್ರಿಗೆ ಏನೂ ಬರೋಂಗಿಲ್ಲ ಮಾಡಲಿಕ್ಕೆ ಏನು ಇಲ್ಲ ಕಾಂಪಿಟೇಷನ್ ತುಂಬ ವೀಕ್ ಇದ್ದಾರೆ ಸ್ಪೆಸಿಫಿಕಲಿ ನಾವು ಇದು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಇದರ ಒಂದು ಲಾಭ ಅವ್ರಿಗೂ ಕೂಡ ದೊರೆಯಲಿ ಇಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಒಂದು ಕ್ವಶನ್ ನೋಡಿ ಏನಿದೆ ಎ ಬಂದುಬಿಟ್ಟು ನಿಮಗೆ ಹತ್ತು ದಿನದಲ್ಲಿ ಕೆಲಸ ಮಾಡ್ತಾರೆ ಎ ಯು ಒಂದು ಕೆಲಸ ಮಾಡಲ್ಲಿ ಹತ್ತು ದಿನ ಬೇಕು ಎಗೆ ಹಾಗೂ ಎ ಮತ್ತು ಬಿ ಸೇರಿ ಓಕೆ ಎ ಮತ್ತು ಬಿ ಸೇರಿ ಆ ಕೆಲಸ ಮಾಡಲು ನಿಮಗೆ ಅದೇ ಕೆಲಸ ಮಾಡಲಿಕ್ಕೆ ಆರು ದಿನ ತಗೋದ್ಕೊಳ್ತಾರೆ ಹಾಗಾದರೆ ಬಿ ಒಬ್ಬನೇ ಬಿ ಒಬ್ಬನೇ ಎಷ್ಟು ದಿನ ತೆಗೆದುಕೊಳ್ತಾನೆ ಇದು ನಮ್ಮನ್ನ ಪ್ರಶ್ನೆ ಆಗಿದೆ ಈಗ ಸೊ ವಿಡಿಯೋನ ಪೌಸ್ ಮಾಡಿ ನಿಮ್ಗೆ ಗೊತ್ತಿರುವಂತಹ ಟೆಕ್ನಿಕ್ಲಿಂದ ನೀವು ಇದನ್ನು ಸಾಲ್ವ್ ಮಾಡಿ ನೋಡಿ ಈಗ ನಾನು ಸಿಂಪಲ್ಲಾಗಿ ನಮ್ಮ ಲಸಹ ಮೆಥಡ್ಲಿಂದ ನಾನು ಮಾಡ್ತಾ ಹೋಗ್ತೇನೆ ಯಾವುದು ಎಲ್ ಸಿ ಎಮ್ ಮೆಥಡ್ ಎಲ್ ಸಿ ಎಮ್ ಮೆಥಡ್ಲಿಂದ ನಾನು ಮಾಡ್ತಾ ಹೋಗ್ತೇನೆ ಏನು ಏದು ಕೊಟ್ಟಿದ್ದಾರೆ ಎಷ್ಟು ಹತ್ತು ದಿನ ಎ ಕೊಟ್ಟಿಲ್ಲ ಅವರು ಎ ಮತ್ತು ಬಿ ಸೇರಿ ಕೊಟ್ಟಿದ್ದಾರೆ ಎಷ್ಟು ದಿನ ಆರು ದಿನ ಓಕೆ ಆರು ದಿನ ಹಾಗಾದರೆ ಬಿ ಒಬ್ಬನೇ ಎಷ್ಟು ದಿನಕ್ಕೆ ಮಾಡ್ತಾನೆ ಇದ್ರ ಪ್ರಶ್ನೆ ಸೊ ನಮಗೇನು ಕೊಟ್ಟಿದ್ದಾರೆ ಇದನ್ನು ಎಲ್ ಸಿ ಎಮ್ ತೊಗೊಳ್ಳಿ ಎಲ್ ಸಿ ಎಮ್ ಅಂದರೆ ಏನರ್ಥ ಒಟ್ಟು ಕೆಲಸ ಒಟ್ಟು ಕೆಲಸ ಈಗ ಒಟ್ಟು ಕೆಲಸ ಎಷ್ಟು ಇದು ಆರು ಕೊಟ್ಟಿದ್ದಾರೆ ಮತ್ತು ಹತ್ತು ಕೊಟ್ಟಿದ್ದಾರೆ ಎಲ್ ಸಿ ಎಮ್ನ ತೊಗೊತ ಹೋಗಿ ಎಷ್ಟು ಮಗಿಯಲ್ಲಿ ಹೋಗ್ತದೆ ಇದು ನಾನು ಟೂಲಿಂದ ತೊಗೋತೇನೆ ಟೂ ತ್ರೀಸಾ ಟೂ ಫೈಝಾ ಮತ್ತೆ ಹೋಗೋದಿಲ್ಲ ಟೂ ಇಂಟು ತ್ರೀ ಸಿಕ್ಸು ಎರಡು ಇದು ಎರಡು ಮೂರಲೆ ಆರು ಈ ಆರು ಇಲ್ಲೇ ಮೂವತ್ತು ಅಲ್ವಾ ಎಮ್ ಬಂದುಬಿಟ್ಟು ನಮಗೆ ಎಷ್ಟು ಬಂತು ಮೂವತ್ತು ಯೂನಿಟು ಈ ಯೂನಿಟ್ ಅಂದರೆ ಅಂದ್ಕೊಳ್ಳಿ ಒಂದು ತೊಟ್ಟೆ ಇದೆ ಅದರಲ್ಲಿ ನೀವು ಒಂದು ಮೂವತ್ತು ಬಿಂದಿಗೆ ಒಂದು ಮೂವತ್ತು ಬಿಂದಿಗೆ ಬಿಂದಿಗೆ ನೀರನ್ನು ಹಾಕಿದರೆ ಇದು ತುಂಬ್ತದೆ ಓಕೆ ಇದು ನಾನು ನಿಮಗೆ ಸಿಂಪ್ಲಿಫೈಡ್ ಮಾಡಿ ಹೇಳ್ತದೇನೆ ಹಾಗಾದರೆ ಇಲ್ಲಿ ನಾವು ಏದು ನಮಗೇನು ಗೊತ್ತಿದೆ ಮೆಥಡು ಏದು ಒಂದು ದಿನದ ಕೆಲಸ ನೋಡೋಣ ಒಂದು ದಿನದ ಕೆಲಸ ನೋಡೋಣ ಎಷ್ಟಾಗ್ತದ ಅವ್ರದ್ದು ಮೂವತ್ತು ಡಿವೈಡೆಡ್ ಬೈ ಹತ್ತು ಮಾಡಿ ಎಷ್ಟು ಬಂತು ಇಲ್ಲಿ ನಿಮ್ದು ಅವ್ರಿಗೆ ಮೂರು ಯೂನಿಟ್ ಬಂತು ಈ ಮೂರು ಯೂನಿಟ್ ಅಂದರೆ ಅರ್ಥ ಏನು ಏನು ಮಾಡ್ತಾನೆ ಅಂದರೆ ದಿನ ಒಂದು ದಿನಕ್ಕೆ ಮೂರು ಬಿಂದಿಗೆ ನೀರನ್ನು ಹಾಕ್ತಾನೆ ಹೀಗಾಗಿ ಅವನಿಗೆ ಹತ್ತು ದಿನ ಬೇಕು ಹಾಗೆ ಎ ಮತ್ತು ಬೀದ್ ಕೊಟ್ಟಿದ್ದಾರೆ ಎ ಮತ್ತು ಬೀದ್ ಮಾಡಿ ಒಂದು ದಿನದ ಕೆಲಸನ ತಕೊಳ್ಳಿ ಓಕೆ ಒಂದು ದಿನದ ಕೆಲಸ ತಕೊಳ್ಳಿ ತರ್ಟಿ ಡಿವೈಡೆಡ್ ಬೈ ನಿಮಗೆ ಎಷ್ಟು ಕೊಟ್ಟಿದ್ದಾರೆ ಆರು ಕೊಟ್ಟಿದ್ದಾರೆ ಅಂದರೆ ಫೈವ್ ಯೂನಿಟ್ ಆಯಿತು ಅಲ್ವಾ ಇವರಿಬ್ರು ಸೇರಿಬಿಟ್ಟು ಮಾಡಿದಾಗ ನಿಮಗೆ ಎಷ್ಟೋ ಫೈವ್ ಯೂನಿಟ್ ಬರ್ತದೆ ಅಂದರೆ ಎ ಮತ್ತು ಬಿ ಸೇರಿ ಏನು ಮಾಡ್ತಾರೆ ಅಂದರೆ ಐದು ಬಿಂದಿಗೆ ನೀರನ್ನು ಹಾಕ್ತಾರೆ ಅದಕ್ಕೆ ಅವ್ರಿಗೆ ಬರೀ ಕೇವಲ ಆರು ದಿನ ಬೇಕು ಪ್ರಶ್ನೆ ಏನು ಕೊಟ್ಟಿದ್ದಾನೆ ಬಿ ಎಷ್ಟು ದಿನಕ್ಕೆ ಕೆಲಸ ಮಾಡ್ತಾನೆ ನಮಗೆ ಕೊಟ್ಟಿದ್ದರಲ್ಲಿ ನಾವು ಏನೆಲ್ಲ ಮಾಡ್ಬೋದು ಎ ಪ್ಲಸ್ ಬಿ ಇದೆನಾ ಇದರಲ್ಲಿ ನಾವು ಏನು ತೊಗೋಬೇಕೀಗ ಏನ ತೆಗೆದುಬಿಡಿ ಏದು ಕೆಲಸನ ತೆಗೆದುಬಿಡಿ ಪ್ಲಸ್ಸು ಮೈನಸ್ಸು ಹೋಯಿತು ಅಂದರೆ ಈ ಫೈವ್ ಮೈನಸ್ಸು ತ್ರೀ ಆಯಿತು ಈಗ ಫೈವ್ ಮಿನಿಟ್ಸ್ ಇದೆ ಅಂದರೆ ಟೂ ಯೂನಿಟು ಎಷ್ಟು ಬೀದು ಟೂ ಯೂನಿಟು ಅಲ್ವಾ ಇದೇ ಅಲ್ವಾ ನಮ್ಗೆ ಬೇಕಾಗಿರೋದು ಇದು ಏನು ಬಿದು ಟು ಯೂನಿಟ್ ಇದೇನಿದು ಒಂದು ದಿನದ ಕೆಲಸ ಓಕೆ ಒಂದು ದಿನದ ಕೆಲಸ ಅಂದರೆ ಬಿ ಏನು ಮಾಡ್ತಾನೆ ಅಂದರೆ ಒಂದು ದಿನಕ್ಕೆ ಎರಡು ಬಿಂದಿಗೆ ನೀರನ್ನು ಹಾಕ್ತಾ ಹೋಗ್ತಾನೆ ಹೀಗಾಗಿ ನಿಮ್ಗೆ ಎಷ್ಟು ದಿನ ಬೇಕು ಒಟ್ಟು ಮೂವತ್ತು ಹಾಕಲಿಕ್ಕೆ ಇದನ್ನೂ ಸರಳ ನಂಗೆ ಗೊತ್ತದೆ ಈಗ ನೀವು ಡೈರೆಕ್ಟ್ಲಿ ಡಿವೈಡೆಡ್ ಬೈ ಮಾಡ್ಬೋದು ಸೊ ನಮ್ಮದೊಂದು ಏನು ಮೆಥಡ್ ಇದೆ ಅದನ್ನು ಫಾಲೋ ಮಾಡ್ತಾ ಹೋಗೋಣ ಹೀಗಾಗಿ ನಾವು ಎಲ್ಲೇ ಒಂದು ತಪ್ಪು ಮಾಡೋ ಸಾಧ್ಯತೆ ಇರೋಂಗಿಲ್ಲ ಎರಡು ಯೂನಿಟ್ ಹಾಕಲಿಕ್ಕೆ ಯಾರಿಗೆ ಬಿಗೆ ಎರಡು ಯೂನಿಟ್ ಬಿನ್ ಎರಡು ಯೂನಿಟ್ ಮಾಡಲಿಕ್ಕೆ ಅವನಿಗೆ ಎಷ್ಟು ಬೇಕು ಒಂದು ದಿನ ಬೇಕು ಅಲ್ವಾ ಹಾಗಾದರೆ ಒಟ್ಟು ಎಷ್ಟು ಮಾಡಬೇಕು ಮೂವತ್ತು ಯೂನಿಟ್ ಮಾಡಬೇಕು ಹಾಗಾದರೆ ಅವ್ನಿಗೆ ಎಷ್ಟು ದಿನ ಬೇಕಾಗ್ತದೆ ಇದೆಲ್ಲ ನಮ್ಮ ಪ್ರಶ್ನೆ ಇದು ಬಂದ ನಂತರ ನಿಮ್ಗೆ ಏನು ಮಾಡಬೇಕು ಅಂತ ಹೇಳಿದೆ ನಾವು ತರ್ಟಿ ಡಿವೈಡೆಡ್ ಬೈ ಟು ಅದು ಇದು ಡಿವೈಡೆಡ್ ಬೈ ಇದು ಇಂಟು ಇದು ಮಾಡಿ ಓಕೆ ಇಂಟು ಒನ್ನು ಅಂದರೆ ಹದಿನೈದು ದಿನಗಳು ಓಕೆ ಹದಿನೈದು ದಿನಗಳು ನೋಡಿ ಸ್ನೇಹಿತರೆ ಈ ರೀತಿ ನೀವು ಒಂದು ಸಿಂಪಲ್ ಮೆಥಡನ್ನ ಫಾಲೋ ಈ ಮೆಥಡನ್ನ ಫಾಲೋ ಮಾಡ್ತಾ ಹೋದರೆ ನಿಮಗೆ ತಪ್ಪಾಗುವ ಸಾಧ್ಯತೆ ನೂರಕ್ಕೆ ನೂರು ಪ್ರತಿಶತ ಇರುವುದಿಲ್ಲ ಸೊ ನೆಕ್ಸ್ಟ್ ಇನ್ನೊಂದು ನಾನು ಓಲ್ಡ್ ಕ್ವಶನ್ ಬೇರ್ನೇ ತೊಗೊಂಡಿಲ್ಲ ಪ್ಯಾಟರ್ನ್ ತೊಗೊಂಡಿದ್ದೇನೆ ಓಕೆ ಪ್ಯಾಟನ್ನ ತೊಗೊಂಡಿದ್ದೇನೆ ಇಲ್ಲಿ ಬಂದುಬಿಟ್ಟು ಒಂದು ಕೆಲಸ ಮಾಡಲು ಎ ಮತ್ತು ಬಿಗೆ ದಿನ ಬೇಕು ಬಿ ಮತ್ತು ಸಿಗೆ ಅದೇ ಕೆಲಸ ಮಾಡಲಿಕ್ಕೆ ಹದಿನೈದು ದಿನ ತೊಗೋತಾರೆ ಹಾಗೂ ಎ ಮತ್ತು ಸಿಗೆ ಇಲ್ಲಿ ನೋಡಿ ಎ ಮತ್ತು ಸಿ ಗೆ ಇಪ್ಪತ್ತು ದಿನ ಬೇಕು ಹಾಗಾದರೆ ಎ ಬಿ ಸಿ ಆಗಬೇಕು ಅನ್ನೋದು ಎ ಮ ಎ ಬಿ ಸಿ ಆಗಬೇಕದು ಎ ಬಿ ಸಿಗೆ ಗೆ ಎಲ್ಲರೂ ಸೇರಿ ಮಾಡಲಿಕ್ಕೆ ಈ ಕೆಲಸ ಮಾಡಲಿಕ್ಕೆ ಎಷ್ಟು ದಿನ ಬೇಕು ಇದು ನಮ್ಮದು ಪ್ರಶ್ನೆ ಆಗಿರ್ತದೆ ಇಲ್ಲಿ ಸೊ ವಿಡಿಯೋನ ಪೌಸ್ ಮಾಡಿ ಒಂದು ಸಲ ಇದನ್ನು ಪ್ರಯತ್ನ ಮಾಡಿ ಮಾಡಲಿಕ್ಕೆ ನಂತರ ಎಕ್ಸ್ಪ್ಲೇಷನ್ನ ನೋಡ್ಬೋದು ಸೊ ಇದನ್ನು ನಾನು ಎರಡು ವಿಧಾನದಲ್ಲಿ ಮಾಡಿ ತೋರಿಸ್ಬೇಕಂತ ಅನ್ಕೋತಾ ಇದ್ದೇನೆ ಬಟ್ಟು ಟೈಮ್ ಜಾಸ್ತಿ ಆಯಿತು ಅಂತಂದರೆ ನೀವು ನೋಡುವುದಿಲ್ಲ ವೀಡಿಯೋಸ್ನ ಕಂಪ್ಲೀಟಾಗಿ ನೋಡುವುದಿಲ್ಲ ಹೀಗಾಗಿ ಏನು ಮಾಡ್ತೇನೆ ಅಂದರೆ ಒಂದೇ ವಿಧಾನದಲ್ಲಿ ಮಾಡ್ತೇನೆ ಯಾವುದೋ ಒಂದು ಎಲ್ ಸಿ ಎ ಮೆಥಡ್ನಿಂದನೇ ಅದನ್ನು ಮಾಡ್ತಾ ಹೋಗೋಣ ಓಕೆ ಎಲ್ ಸಿ ಎ ಮೆಥಡ್ ಬಿಟ್ಟು ಬೇರೆ ವಿಧಾನದಲ್ಲಿ ಇದನ್ನು ಆ್ಯಕ್ಚುಲಿ ತಿಳಿಸ್ಕೊಡಬೇಕು ಪರವಾಗಿಲ್ಲ ಈಗ ನಿಮ್ಗೆ ಇಷ್ಟು ಗೊತ್ತಾಗ್ತದೆ ಅಂದರೆ ಒಂದು ಒಂದೇ ಫಾಲೋ ಮಾಡಿ ನಡೀತದೆ ಈಗ ಅವ್ರು ಕೊಟ್ಟಂಥ ಪ್ರಶ್ನೆ ಏನು ಎ ಮತ್ತು ಬಿ ಏನು ಮಾಡ್ತಾರೆ ಹತ್ತು ದಿನದಲ್ಲಿ ಮಾಡ್ತಾರೆ ಓಕೆ ನೆಕ್ಸ್ಟು ಬಿ ಮತ್ತು ಸಿ ಸೇರಿ ಎಷ್ಟು ದಿನದಲ್ಲಿ ಮಾಡ್ತಾರೆ ಹದಿನೈದು ದಿನದಲ್ಲಿ ಮಾಡ್ತಾರೆ ಅವರು ಜೋಡಿ ಜೋಡಿ ಕೊಟ್ಟಿದ್ದಾರೆ ನೋಡಿ ಎ ಮತ್ತು ಸಿ ಬಂದುಬಿಟ್ಟು ಇಪ್ಪತ್ತು ದಿನದಲ್ಲಿ ಮಾಡ್ತಾರೆ ಅಲ್ವಾ ಈಗ ನಮ್ಮದೇನು ಎಲ್ ಸಿ ಎಮ್ ಮೆಥಡು ಇವನ್ನೆಲ್ಲನ ಒಂದು ಎಲ್ ಸಿ ಎಮ್ ತೊಗೊಂಬಿಡಿ ಹೇಗೆ ತಗೋತೀರಾ ಹತ್ತು ಹದಿನೈದು ಇಪ್ಪತ್ತು ಓಕೆ ಈಗ ಐದರಲ್ಲೇ ಮಾಡಿರಿ ಐದೆರಡಲೇ ಐದು ಮೂರಲೇ ಐದು ನಾಲ್ಕಲೇ ಇದು ಎರಡರಿಂದ ಹೋಗಲಿ ಎರಡು ಒಂದಲೇ ಮೂರು ಹಾಗೆ ಉಳಿತದೆ ಇದು ಎರಡೆರಡಲೆ ಈಗ ಇದನ್ನು ಗುಣಿಸ್ತಾ ಬನ್ನಿ ಐದೆರಡಲೇ ಹತ್ತು ಹತ್ತೊಂದಲೇ ಹತ್ತು ಹತ್ಮೂರಲೆ ಮೂವತ್ತು ಮೂವತ್ತೆರಡಲೆ ಅರವತ್ತು ಸೊ ಹೀಗಾಗಿ ನಮ್ದು ಏನಾಗ್ತದೆ ಒಟ್ಟು ಕೆಲಸ ಏನು ಒಟ್ಟು ಕೆಲಸ ಎಷ್ಟು ಅರವತ್ತು ಯೂನಿಟ್ ಈ ಯೂನಿಟ್ ಅಂದರೆ ಏನೋ ಒಂದು ಕೆಲಸ ಇಷ್ಟು ಮಾಡಬೇಕು ಅವರು ಈಗ ಎಲ್ ಸಿ ಮೆಥಡು ಇಲ್ಲಿ ನಿಮಗೆ ಮತ್ತೆ ಇದನ್ನು ತೋರಿಸ್ತೀನಿ ನೋಡಿ ಈ ರೀತಿ ನಿಮಗೆ ಮೂರು ಕೊಟ್ಟಿದ್ದಾನೆ ಅವನು ಹತ್ತು ಹದಿನೈದು ಇಪ್ಪತ್ತು ಕೊಟ್ಟಿದ್ದಾನೆ ಇದರಲ್ಲಿ ದೊಡ್ಡದು ಯಾವುದು ಟ್ವೆಂಟಿ ಈ ಟ್ವೆಂಟಿಯಲ್ಲಿ ಹತ್ತು ಹತ್ತರ ಬಗ್ಗೆ ಹೋಗುತ್ತಾ ಹತ್ತು ಒಂದಲೇ ಹೋಗುತ್ತಾ ಇಲ್ಲ ಈಗ ಟ್ವೆಂಟಿನ ಟೂ ಟ್ವೆಂಟಿ ಟೂ ಝ ಎಷ್ಟು ಫೋರ್ಟಿ ಟ್ವೆಂಟಿ ಟೂಝಾ ಫೋರ್ಟಿ ಟ್ವೆಂಟಿ ತ್ರೀ ಝ ಸಿಕ್ಸ್ಟಿ ಟ್ವೆಂಟಿ ಫೋರ್ ಝಾ ಏಯ್ಟಿ ಜಸ್ಟ್ ನಿಮ್ಮ ಬರ್ಕೊಂಡಿದ್ದೀನಿ ಈಗ ಈ ಇಪ್ಪತ್ತರ ಒಂದಲೇ ಇಪ್ಪತ್ತು ಒಂದಲೇ ಮಾಡಿದ್ದಾಗ ನಾನು ದೊಡ್ಡದು ಯಾವುದಿದೆ ಅದರಲ್ಲಿ ಉಳಿದ ಕೊಟ್ಟದಂಥ ಅಂಕಿಗಳು ಹೋಗ್ತಾವೆ ನೋಡಿ ಹತ್ತು ಹೋಗ್ತದಾನ ಈಗ ದೊಡ್ಡ ಜಾಬ್ದಿದೆ ಇಪ್ಪತ್ತಿದೆ ಇದರಿಂದ ನಾನು ಫ್ಯಾಕ್ಟರ್ಸ್ನ ತೊಗೊಂಡು ಹೋಗ್ತಿದ್ದೀನಿ ಮಲ್ಟಿಪ್ಲಿಕೇಷನ್ ಒನ್ಲೇ ನೋಡ್ತೇನೆ ಈ ಇಪ್ಪತ್ತು ಇಪ್ಪತ್ತು ಒಂದಲೇನೋ ಫಸ್ಟ್ ನಾನು ಚೆಕ್ ಮಾಡ್ತೇನೆ ಈ ಇಪ್ಪತ್ತರಲ್ಲಿ ಹತ್ತು ಹೋಗುತ್ತಾ ಹೋಗುತ್ತೆ ಹದಿನೈದು ಹೋಗೋಲ್ಲ ಈಗೇನು ಮಾಡ್ತೇನೆ ಇಪ್ಪತ್ತನ್ನು ಎರಡನೇ ನೋಡ್ಕೋತೇನೆ ಇಪ್ಪತ್ತೆರಡಲೇ ನಲವತ್ತು ಈ ನಲವತ್ತಕ್ಕೆ ಹತ್ತು ಹೋಗುತ್ತಾ ಹೋಗುತ್ತೆ ಹದಿನೈದು ಹೋಗೋಲ್ಲ ಹಾಗೆ ಇಪ್ಪತ್ತನ ಮೂರಲೇ ಮಾಡ್ಕೋತೇನೆ ಇಪ್ಪತ್ತು ಮೂರಲೇ ಮಾಡಿದಂಗೆ ಏನು ಬಿಡ್ತು ಅರವತ್ತು ಬಂತು ಈ ಹತ್ತರ ಮಗಲಿ ಅರವತ್ತು ಬರುತ್ತಾನೆ ಹೌದು ಹತ್ತಾರಲೇ ಬರ್ತದೆ ಹದಿನೈದರ ಮಗ್ಯಲ್ಲಿ ಬರ್ತಾನೆ ಹೌದು ಹದಿನೈದು ನಾಲ್ಕಲೇ ಹದಿನೆಂಟ್ ಅರವತ್ತು ಹೀಗಾಗಿ ಈ ಮೂರೂ ಫ್ಯಾಕ್ಟರ್ ಯಾವುದರಿಂದ ಹೋಗ್ತದೆ ಸಿಕ್ಸ್ಟಿ ಈ ರೀತಿ ಕೂಡ ನೀವು ಸರಳವಾಗಿ ಮಾಡ್ಬೋದು ನೀವು ಇಷ್ಟೆಲ್ಲ ಮಾಡುವ ಅವಶ್ಯಕತೆ ಇರುವುದಿಲ್ಲ ಓಕೆ ನಿಮಗಿದು ಈಗ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೇನೆ ಮುಂದೆ ನೋಡಿ ನಮಗೆ ಈಗ ಒಟ್ಟು ಕೆಲಸ ಸಿಕ್ತು ಈಗ ಅವ್ರು ಏನು ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಜೋಡಿ ಜೋಡಿ ಕೊಟ್ಬಿಟ್ಟಿದ್ದಾರೆ ಅವರು ಎ ಕೊಟ್ಟಿದ್ದಾರೆ ಎ ಬಿ ಕೊಟ್ಟು ಎ ಬಿ ಕೊಟ್ಟಿದ್ದಾರೆ ಬಿ ಸಿ ಕೊಟ್ಟಿದ್ದಾರೆ ಸಿ ಕೊಟ್ಟಿದ್ದಾರೆ ನಮಗೇನು ಬೇಕು ಎ ಮತ್ತು ಬಿ ಮತ್ತು ಎ ಮತ್ತು ಬಿ ಮತ್ತು ಸಿ ಅಷ್ಟೇ ಬೇಕು ಇಲ್ಲಿ ಏನು ಕೊಟ್ಟಿದ್ದರು ಎರಡು ಎ ಕೊಟ್ಟಿದ್ದಾರೆ ಎರಡು ಬಿ ಕೊಟ್ಟಿದ್ದಾರೆ ಎರಡು ಸಿ ಕೊಟ್ಟಿದ್ದಾರೆ ಅಂದರೆ ಟು ಎ ಬಿ ಇಕ್ವಲ್ ಟು ಟೋ ಒಟ್ಟು ಎಷ್ಟಾಗಿತ್ತದು ನಿಮಗೆ ಇದನ್ನು ನಾವು ತಗೋಬೇಕಾಗ್ತದೆ ಇದನ್ನು ತೆಗಿಯೋ ಮೊದ್ಲು ನಾವು ಇದನ್ನು ಒಂದು ದಿನದ ಕೆಲಸ ತೊಗೋಬೇಕಲ್ವಾ ಹಾಗಾದರೆ ಮತ್ತೊಂದು ಸಲ ನಾನು ಇಲ್ಲಿ ಬರ್ಕೊತೀನಿ ಎ ಮತ್ತು ಬಿ ದು ಇದು ಒಂದು ದಿನದ ಕೆಲಸ ಒಂದು ದಿನಕ್ಕೆ ಅವ್ರು ಎಷ್ಟು ಕೆಲಸ ಮಾಡ್ತಾರೆ ಅಂತೇಳಿ ಒಂದು ದಿನದ ಕೆಲಸ ಎಷ್ಟು ಸಿಕ್ಸ್ಟಿ ಬೈ ಟೆನ್ ಅಂದರೆ ಎಷ್ಟಾಯಿತು ಸಿಕ್ಸ್ ಯೂನಿಟ್ ಆಯಿತು ಇವರಿಬ್ಬರು ಸೇರಿಬಿಟ್ಟು ಕೆಲಸ ಮಾಡಿದರೆ ನಿಮಗೆ ಆರು ಬಿಂದಿಗೆ ನೀರನ್ನು ಹಾಕ್ತಾರೆ ಇವರು ಒಂದು ದಿನಕ್ಕೆ ಹೀಗಾಗಿ ಅವ್ರಿಗೆ ಹತ್ತು ದಿನ ಬೇಕು ಇದೇ ರೀತಿ ನೀವು ಬಿ ಮತ್ತು ಸೀದನ್ನು ನೋಡ್ಕೊಳ್ಳಿ ಸಿಕ್ಸ್ ಯೂನಿಟು ಇವ್ರದ್ದು ಎಷ್ಟಾಗ್ತದ ಸಿಕ್ಸ್ಟಿ ಬೈ ಫಿಫ್ಟೀನ್ ಅಂದರೆ ಫೋರ್ ಯೂನಿಟ್ ಆಗ್ತದೆ ಇವ್ರದ್ದು ಎ ಮತ್ತು ಸೀದ್ದು ಬಂದುಬಿಟ್ಟು ಎಷ್ಟಾಗ್ತದೆ ಸಿಕ್ಸ್ಟಿ ಬೈ ಫಿಫ್ಟೀನ್ ಎಷ್ಟಾಗ್ತದೆ ಟ್ವೆಂಟಿ ಇದೆಯಲ್ಲ ಸಾರಿ ಫಿ ಅಂದರೆ ಮೂರು ಯೂನಿಟ್ ಆಗ್ತದೆ ಈಗ ನನಗೆ ಅವ್ರೇನು ಕೇಳಿ ನನಗೇನು ಬೇಕು ಎ ಮತ್ತು ಬಿ ಮತ್ತು ಸಿ ಅಷ್ಟೇ ಬೇಕು ಇಲ್ಲೆಷ್ಟಿದ್ದಾರೆ ಎಲ್ಲ ಎ ಬಿ ಇಬ್ಬರಿದ್ದಾರೆ ಟು ಎ ಮತ್ತು ಟು ಬಿ ಮತ್ತು ಟು ಸಿ ಇದ್ದಾರೆ ಎರಡು ಎ ಇದ್ದಾರೆ ಎರಡು ಬಿ ಇದಾರೆ ಎರಡು ಸಿ ಇದ್ದಾರೆ ಈಗ ಇದನ್ನು ಒಟ್ಟು ನಾನು ಆ್ಯಡ್ ಮಾಡ್ಕೊಂಡ್ಬಿಡ್ತೇನೆ ಇದನ್ನ ಆ್ಯಡ್ ಮಾಡಿದರೆ ಎಷ್ಟು ಬಂತು ಒಟ್ಟು ಯೂನಿಟ್ಗಳು ನಿಮಗೆ ಹದಿಮೂರು ಬರುತ್ತೆ ಅಲ್ವಾ ಆರು ನಾಲ್ಕು ಹತ್ತು ಹದಿಮೂರು ಹದಿಮೂರು ಒಟ್ಟು ಹದಿಮೂರು ಬಂತು ಈ ಹದಿಮೂರು ಏನಿದು ಸೊ ಇಲ್ಲಿ ತಗೋತೆ ನೋಡಿ ಈಗ ಒಟ್ಟು ಹದಿಮೂರು ಯೂನಿಟ್ ಬಂತು ಏನದು ಎರಡು ಎ ಬಿ ಮತ್ತು ಸಿಗಳು ಸೇರಿ ಏನು ಮಾಡ್ತಾರೆ ಹದಿಮೂರು ಯೂನಿಟ್ ಕೆಲಸ ಮಾಡ್ತಾರೆ ಓಕೆ ಹದಿಮೂರು ಯೂನಿಟ್ ಕೆಲಸ ಮಾಡ್ತಾರೆ ನಮ್ಗೆ ಏನು ಬೇಕು ಬರೀ ಎ ಬಿ ಸಿ ಮಾತ್ರ ಬೇಕು ಹಾಗಾಗಿ ಇಲ್ಲೇನಿದೆಯಲ್ಲ ಇದನ್ನು ಈ ಸೈಡ್ ಕಳಿಸಿಬಿಡಿ ಈಕ್ವಲ್ ಟು ದ ಸೈಡ್ ಬಂದರೆ ಇದೇನಿದೆ ಟೂ ಇದೆಯಲ್ಲ ಇದು ಈ ಸೈಡ್ ಬರ್ತದೆ ಎ ಬಿ ಸಿ ಇದು ಒಂದು ಈಕ್ವಲ್ ಟು ದ ಸೈಡ್ ಬಂತಂದರೆ ಇದು ಏನಾಗ್ತದೆ ತುಂಬ ಜನಕ್ಕೆ ಇಲ್ಲಿ ಪ್ಲಸ್ ಇಲ್ಲಿ ಬರ್ತದನೋ ಇಲ್ಲಿ ಹೋಗ್ತದನೋ ಗೊತ್ತಿಲ್ಲ ಅದನ್ನು ನಾನು ನಿಮಗೆ ಹೇಳ್ತೇನೆ ನೋಡಿ ಇಲ್ಲಿ ಇಂಟು ಇತ್ತಂದರೆ ಸಂಬಂಧ ಏನಿದೆ ಇಂಟು ಇದೆ ಇಂಟು ಇತ್ತಂತಂದರೆ ನಿಮಗೆ ಡಿವೈಡೆಡ್ ಬೈ ಬರ್ತದೆ ಪ್ಲಸ್ ಇತ್ತಂದರೆ ಮೈನಸ್ ಆಗ್ತದೆ ಓಕೆ ಇದನ್ನ ಒಂದು ರಿಲೇಷನ ನೀವು ನೆನ್ಪಿಟ್ಕೊಂಬಿಡಿ ಈ ಪ್ಲಸ್ ಮೈನಸ್ಸು ಇಂಟು ಟು ಈಗಿಲ್ಲ ಎ ಈ ಎರಡು ಮತ್ತು ಎ ಬಿ ಸಿ ನಡುವಿನ ಸಂಬಂಧ ಏನು ಇಲ್ಲಂದರೆ ಇಂಟು ಇದ್ದಂಗೆ ಇಲ್ಲೇನಾದರೂ ಪ್ಲಸ್ ಇತ್ತಂದರೆ ಇದು ಈ ಈಕ್ವಲ್ ಟು ಈ ಸೈಡ್ ಬಂದಿತ್ತಂದರೆ ಇಲ್ಲಿ ಮೈನಸ್ಸಾಗಿ ಇಲ್ಲಿ ಬರ್ತಿತ್ತು ಮೈನಸ್ ಟು ಅಂತ ಆಗ್ತಿತ್ತು ಓಕೆ ಈಗ ನಮಗೇನಾದಲ್ಲಿ ಇಂಟು ಇದೆ ಇಂಟು ಇದ್ದ ಕಾರಣ ಇದೇನಾಗ್ತದೆ ಈಗ ಇಲ್ಲಿ ಕೆಳಗಡೆ ಬರ್ತದೆ ಸೊ ನಮಗೆ ಏನಾಗಿತ್ತು ಎ ಬಿ ಸಿ ಎಷ್ಟು ಅವ್ರ ಸಾಮರ್ಥ್ಯ ಅಂದರೆ ತರ್ಟೀನ್ ಬೈ ಟು ಯೂನಿಟು ಇದೇನು ಒಂದು ದಿನಕ್ಕೆ ಓಕೆ ಹಾಗಾದರೆ ನನ್ನ ಪ್ರಶ್ನೆ ಏನು ಒಂದು ದಿನಕ್ಕೆ ಹದಿಮೂರು ಬೈ ಎರಡು ಯೂನಿಟ್ ಮಾಡಲಿಕ್ಕೆ ನಿನಗೆ ಒಂದು ದಿನ ತೊಗೋತೀಪ ಅಂತಂದರೆ ನನಗೆ ಒಟ್ಟು ಕೆಲಸ ಎಷ್ಟು ಮಾಡಬೇಕು ಮಾಡಬೇಕಂತಂದ್ರೆ ಅರವತ್ತು ಯೂನಿಟ್ ಮಾಡಬೇಕು ಅಲ್ವಾ ಅರವತ್ತು ಯೂನಿಟ್ ಮಾಡಲಿಕ್ಕೆ ನನಗೆ ಎಷ್ಟು ದಿನ ಬೇಕು ನಂದು ಇದೇ ಪ್ರಶ್ನೆ ಇದೆ ಕಣ್ಣು ಹಿಡಿಬೇಕಾಗಿತ್ತು ಇದು ಪ್ರಶ್ನಾರ್ಥಕ ಚಿನ್ನ ಆದರೆ ನಾನು ನಿಮಗೆ ಹೇಳಿದಂಗೆ ಸಿಕ್ಸ್ಟಿ ಡಿವೈಡೆಡ್ ಬೈ ತರ್ಟೀನು ಡಿವೈಡೆಡ್ ಬೈ ಟು ಇಂಟು ಒನ್ ಇದೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ ಒಂದು ಡಿವೈಡೆಡ್ ತಡೆಗೆ ಮತ್ತೊಂದು ಡಿವೈಡೆಡ್ ಬಂತಂದರೆ ಅದನ್ನು ನಾವು ರೀರೈಟ್ ಈಗ ಮಾಡ್ತೇವೆ ಅದು ನಾನು ನಿಮ್ಮ ಬೇಸಿಕ್ ಕ್ಲಾಸ್ನಲ್ಲಿ ಮತ್ತೆ ಚೆನ್ನಾಗಿ ಹೇಳ್ಕೊಡ್ತೇನೆ ಇಲ್ಲಿ ಜಸ್ಟ್ ಇಷ್ಟು ಗಮನ ಇಟ್ಕೊಳ್ಳಿ ಈ ರೀತಿ ಇತ್ತಂತಂದರೆ ಇವೆರಡು ರಿವರ್ಸ್ ಆಗ್ತದೆ ಇಲ್ಲಿ ಮೇಲುಗಡೆ ಹೋದರೆ ಓಕೆ ಏನಾಗ್ತದೆ ಟೂ ಬೈ ತರ್ಟೀನು 2 ಬೈ ತರ್ಟೀನ್ ಅದನ್ನು ಈ ರೀತಿ ಬರ್ಕೋಬೋದು ಅಂದರೆ ಒನ್ ಟ್ವೆಂಟಿ ಡಿವೈಡೆಡ್ ಬೈ ತರ್ಟೀನ್ ಅಂತ ಆಗ್ತದೆ ಈ ಒನ್ ಟ್ವೆಂಟಿ ಡಿವೈಡೆಡ್ ಬೈ ತರ್ಟೀನ್ ಅದಲ್ಲ ಈಗ ಈ ಅನ್ನು ನೀವು ಯಾವ ಒಂದು ನಿಯರ್ ಬೈನ ಈಗ ನಾವು ಒನ್ ಟ್ವೆಂಟಿಗೆ ಹದಿಮೂರು ನಿಯರ್ ಬೈ ಎಷ್ಟು ಹೋಗ್ತದೆ ನೋಡಿರಿ ಹದಿಮೂರು ಹತ್ತಲೇ ನೂರ ಮೂವತ್ತು ಒಂದು ಹದಿಮೂರು ತೆಗೆದು ಬಿಡ್ರಿ ನೂರ ಹದಿನೇಳು ಅಂದರೆ ನಿಮಗೆ ಲಾಸ್ಟಿಗೆ ಆನ್ಸರ್ ಏನು ಬರ್ತದ ಅಂತಂದರೆ ಇದನ್ನು ಭಿನ್ನ ರಾಶಿಯೊಳಗೆ ಕೇಳಿದರೆ ಇಷ್ಟೇ ಆನ್ಸರು ದಿನಗಳು ಇದನ್ನು ಮಿಶ್ರ ಭಿನ್ನ ರಾಶಿ ಕೇಳಿದರೆ ಇದನ್ನು ಒನ್ ಟ್ವೆಂಟಿ ಬೈ ತರ್ಟೀನ ನಾವು ಯಾವ ರೀತಿ ಬರ್ಕೋತೇವೆ ಅಂತಂದರೆ ಈ ಹದಿಮೂರು ಇಲ್ಲೇ ಇರಬೇಕು ಇದನ್ನು ಒನ್ ಟ್ವೆಂಟಿಗೆ ನಿಯರ್ ಬೈ ಹೋಗಬೇಕು ಒನ್ ಟ್ವೆಂಟಿಗೆ ನಿಯರ್ ಬೈ ಅಂದರೆ ಒಂಬತ್ತು ಇದು ನಿಮ್ಮ ಇರಬೇಕು ಎಷ್ಟು ಒನ್ನೂರ ಹದಿನೇಳು ನಿಮ್ಮ ಮನಸ್ಸಿನಾಗ ಇರಬೇಕು ಈ ಒನ್ನೂರ ಹದಿನೇಳಿಗೆ ಏನು ಕೂಡಿಸಿದ್ರೆ ನೂರ ಇಪ್ಪತ್ತು ಬರ್ತದೆ ಮೂರು ಕೂಡಿಸಿದ್ರೆ ನೂರ ಇಪ್ಪತ್ತು ಬರ್ತದೆ ಹೀಗಾಗಿ ನಿಮ್ಮದು ಫೈನಲ್ ಆನ್ಸರ್ ಏನಾಗ್ತದೆ ಅಂದರೆ ನೈನ್ ತ್ರೀ ಬೈ ತರ್ಟೀನು ದಿನಗಳು ಇದು ನಿಮಗೆ ಫೈನಲ್ ಆನ್ಸರ್ ಆಗ್ತದೆ ಈ ರೀತಿ ಸರಳವಾಗಿ ಸಿಂಪಲಾಗಿ ಮಾಡ್ಬೋದು ನಿಮ್ಗೆ ಹೇಳಲಿಕ್ಕೆ ನನಗೆ ಇಷ್ಟು ಟೈಮ್ ತೊಗೊಡಿದೆ ಇದನ್ನು ನೀವು ನಿಮಗಿದು ಕೈ ಹಿಡಿತ ಸಿಕ್ತಂತಂದರೆ ಹಾರ್ಡ್ಲಿ ತರ್ಟಿ ಟು ಫೋರ್ಟಿ ಸೆಕೆಂಡ್ಸ್ನಲ್ಲಿ ಇದನ್ನು ನೀವು ಮುಗಿಸ್ಬೋದು ನೋಡಿ ನಾ ಯಾಕೆ ನಿಮಗೆ ಫಾರ್ಮುಲಾನ ಮಾಡಲಿಕ್ಕೆ ಹೋಗಬೇಡಿ ಅಂತಂತಂದರೆ ಇದೇ ಒಂದು ಕಾರಣ ಈ ಒಂದು ಮೆಥಡ್ ಹೋದರೆ ಈಗ ನೋಡಿ ಈ ರೀತಿ ಪ್ರಶ್ನೆ ಕೊಟ್ಟರೆ ನೀವು ಯಾವ ರೀತಿ ಮಾಡ್ತಿದ್ರಿ ನೋಡಿ ಒಂದು ಕೆಲಸ ಮಾಡಲಿಕ್ಕೆ ಹೇಗೆ ಹದಿನೈದು ದಿನ ಬೇಕು ಓಕೆ ಹೇಗೆ ಹೇಗೆ ಹದಿನೈದು ದಿನ ಬೇಕು ಅದೇ ಕೆಲಸ ಮಾಡಲಿಕ್ಕೆ ಆ ಕೆಲಸ ಮತ್ತು ಬಿ ಆ ಕೆಲಸವನ್ನು ಇಪ್ಪತ್ತು ದಿನದಲ್ಲಿ ಮಾಡ್ತಾನೆ ಏದು ಕೊಟ್ಟಿದ್ದಾರೆ ಹದಿನೈದು ದಿನದಲ್ಲಿ ತೊಗೋತಾನೆ ಬಿ ಮಾಡಲಿಕ್ಕೆ ಇಪ್ಪತ್ತು ದಿನ ಬೇಕು ಇಲ್ಲಿ ಏನು ಅಂತಂದರೆ ಪಾಪ ಏ ಏ ಕೆಲಸ ಪ್ರಾರಂಭ ಮಾಡಿಸ್ತಾನೆ ಐದು ದಿನಗಳ ನಂತರ ಅವನು ಮಾಡ್ತಾನೆ ಅಂದರೆ ತೊರೆಯುತ್ತಾನೆ ಹೋಗ್ಬಿಡ್ತಾನೆ ಏನೋಪ್ಪ ಅವ್ರಿಗೆ ಯಾರು ಕಾಲ್ ಮಾಡ್ತಾರೇ ಅವನು ನಂತರ ಹಾಗಾದರೆ ಉಳಿದ ಕೆಲಸವನ್ನು ಪೂರ್ಣಗೊಳಿಸಲು ಬಿ ಒಬ್ಬನಿಗೆ ಮೇಲೆ ಬಂದುಬಿಡ್ತದ ಈಗ ಓಕೆ ಎ ಹೋಗ್ಬಿಡ್ತಾನೆ ಐದು ದಿನ ಕೆಲಸ ಮಾಡಿಬಿಟ್ಟು ಬಿ ಒಬ್ಬನಿಗೆ ಈಗ ಎಷ್ಟು ದಿನದಲ್ಲಿ ಮಾಡಬೇಕು ಕೆಲಸ ಸೊ ಇದನ್ನು ಪೌಸ್ ಮಾಡಿ ಒಂದು ಸಲ ಟ್ರೈ ಮಾಡಿ ಇಂಟ್ರೆಸ್ಟಿಂಗ್ ಕ್ವಶನು ನಿಮಗೆ ಮ್ಯಾಕ್ಸಿಮಮ್ ಡಿಫಿಕಲ್ಟಿ ಲೆವೆಲ್ ಈ ರೀತಿ ಹೋಗ್ಬೋದು ಇದು ನಿಮಗೆ ಪಿ ಎಸ್ ಐಗೆ ಕೇಳಿದರೆ ಅತಿ ಡಿಫಿಕಲ್ಟಿ ಅಥವಾ ಎಫ್ ಡಿಗೆ ಕೇಳಿದರೆ ಇಷ್ಟರ ಮಟ್ಟಿಗೆ ಹೋಗೋದು ಇದಕ್ಕಿಂತ ಮುಂದೆ ಇನ್ನೂ ಡಿಫಿಕಲ್ಟ್ ಹೋಗ್ಬೋದು ಬಟ್ ಅಷ್ಟೆಲ್ಲ ಹೋಗೋದಿಲ್ಲ ಅಂತ ನಾನು ಅನ್ಕೋತೇನೆ ಸೊ ಈ ಒಂದು ಪ್ರಶ್ನೆಗೆ ನೀವು ನೀವೇನು ಮಾಡ್ತೀರಾ ಆ್ಯಸ್ ಯೂಸ್ವಲ್ ಆ್ಯಸ್ ಯೂಸ್ವಲ್ ನಿಮಗೆ ಕೊಟ್ಟಂಥ ಡಾಟಾಗ್ನ ನೀವು ತೊಗೊತಾ ಹೋಗಿ ಸೊ ಇಲ್ಲಿ ಕೊಟ್ಟಿರೋಂಥ ಡಾಟಾನ ಮಾಡ್ಕೊಳ್ಳಿ ನಾನು ಕೂತೇನೆ ನೀವು ಪೌಸ್ ಮಾಡಿಬಿಟ್ಟು ಈ ಆನ್ಸರ್ನ ಬಂದಿರ್ತದೆ ನಿಮ್ಗೆ ಅಂಥೇಳಿ ಈಗ ನೋಡೋಣ ಆನ್ಸರ್ ಏನು ಬರ್ತದೆ ಎದು ಎ ಬಂದ್ಬಿಟ್ಟು ಎಷ್ಟು ಮಾಡ್ತಾನೆ ಎ ಒಂದು ಕೆಲಸ ಮಾಡಲಿಕ್ಕೆ ಎಷ್ಟು ಬೇಕು ಹಂಗೆ ಹದಿನೈದು ದಿನ ಬೇಕು ಬಿಗೆ ಎಷ್ಟು ದಿನ ಬೇಕು ಬಿಗೆ ಇಪ್ಪತ್ತು ದಿನ ಬೇಕು ಅಲ್ವಾ ಹಾಗಾದರೆ ಒಟ್ಟು ಕೆಲಸನ ನಾವು ಫಸ್ಟ್ ಮೊದಲೇಕಾಗಿ ನಾವು ಏನು ಮಾಡಬೇಕಂದ್ರೆ ಒಟ್ಟು ಕೆಲಸ ತೊಗೊಂಡ್ಬಿಡ್ಬೇಕು ಒಟ್ಟು ಕೆಲಸ ಏನಾಗ್ತದೆ ಒಟ್ಟು ಕೆಲಸ ಬಂದುಬಿಟ್ಟು ನಿಮಗೆ ಅಂದರೆ ಟೋಟಲ್ ವರ್ಕ್ ಟೋಟಲ್ ವರ್ಕ್ ಇಂಗ್ಲೀಷ್ ಮೀಡಿಯಂ ನೋಡೋದಕ್ಕೆ ಟೋಟಲ್ ವರ್ಕ್ ಏನು ಇದನ್ನು ನೀವು ಎಲ್ ಸಿ ಎಮ್ ತಗೋಬೇಕು ಈ ಹದಿನೈದು ಮತ್ತು ಇಪ್ಪತ್ತು ಓಕೆ ಹದಿನೈದು ಮತ್ತು ಇಪ್ಪತ್ತು ಯಾವ ರೀತಿ ತೆಗಿತಾರ ಇದನ್ನು ಈ ರೀತಿ ತೆಗಿಯೋರು ಹೇಳಿ ಇದು ಆಲ್ರೆಡಿ ನಾವು ಹದಿನೈದು ಇಪ್ಪತ್ತು ಮಾಡಿರಬೇಕು ಹಿಂದ್ಗಡೆ ಎಷ್ಟು ಬರ್ತದೆ ನಿಮಗೆ ಸಿಕ್ಸ್ಟಿ ಬರ್ತದೆ ನೋಡಿ ಚೆಕ್ ಮಾಡ್ಕೊಳ್ಳಿ ನೀವು ಇದನ್ನು ಸಿಕ್ಸ್ಟಿ ಬರ್ತದೆ ಎಲ್ ಸಿ ಎಮು ಅಂದರೆ ಒಟ್ಟು ಅರವತ್ತು ಯೂನಿಟು ಅರವತ್ತು ಯೂನಿಟು ಈ ಅರವತ್ತು ಯೂನಿಟ್ನ ಇವರು ಮಾಡಬೇಕು ಏನಾಗಿರ್ಬೋದು ಅಂದ್ಕೊಳ್ಳಿ ಒಂದು ತೊಟ್ಟಲಿ ಈಗ ಅರವತ್ತು ಬಿಂದಿಗೆ ನೀರನ್ನು ಹಾಕಬೇಕು ಅರವತ್ತು ಬಿಂದಿಗೆ ನೀರು ಹಾಕಲಿಕ್ಕೆ ಎ ಹದಿನೈದು ದಿನ ತೊಗೋತಾನೆ ಬಿ ಎಷ್ಟು ತೊಗೋತಾನೆ ಇಪ್ಪತ್ತು ದಿನ ತೊಗೋತಾನೆ ಹಾಗಾದರೆ ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಎ ಯು ಕೆಲಸ ಪ್ರಾರಂಭಿಸಿ ಐದು ದಿನ ಮಾಡ್ತಾನೆ ಅಂದರೆ ನಾವೀಗ ಮೊದಲಿಗೆ ಇವ್ರದ್ದು ಇಬ್ಬರದ್ದು ಸಾಮರ್ಥ್ಯನೇ ತೊಗೊಂಡ್ಬಿಡೋಣ ಇವ್ರದ್ದು ಒಂದು ದಿನಕ್ಕೆ ಕೆಲಸದು ಇವ್ರದ್ದು ಒಂದು ದಿನಕ್ಕೆ ಎಷ್ಟೆಲ್ಲ ಕೆಲಸ ಮಾಡ್ತಾರೆ ಎದು ಒಂದು ದಿನದ ಕೆಲಸ ಓಕೆ ಒಂದು ದಿನದ ಕೆಲಸ ಎ ಒಂದು ದಿನ ಕೆಲಸ ಏನು ಅರುವತ್ತು ಬೈ ಹದಿನೈದು ಅಂದರೆ ಏ ಸಾಮರ್ಥ್ಯ ಏನು ಅವನು ನಾಲ್ಕು ಯೂನಿಟ್ ಮಾಡ್ತಾನೆ ಅಂದರೆ ನಾಲ್ ಒಂದು ದಿನಕ್ಕೆ ಅವನು ನಾಲ್ಕು ಬಿಂದಿಗೆ ನೀರು ಹಾಕ್ತಾನೆ ಅದಕ್ಕೆ ಅವನಿಗೆ ಹದಿನೈದು ದಿನ ಬೇಕು ಅದೇ ರೀತಿ ನಾವು ಬೀದಿ ತೊಗೊಂಡ್ಬಿಡೋಣ ಬೀದು ಎಷ್ಟು ಒಂದು ದಿನಕ್ಕೆ ಒಂದು ದಿನಕ್ಕೆ ಅವನ ಕೆಲಸ ಒಂದು ದಿನದ ಕೆಲಸ ಓಕೆ ಒಂದು ದಿನದ ಕೆಲಸ ಏನು ಸಿಕ್ಸ್ಟಿ ಡಿವೈಡೆಡ್ ಬೈ ಒಟ್ಟು ಕೆಲಸ ಇದು ಸಿಕ್ಸ್ಟಿ ಡಿವೈಡೆಡ್ ಬೈ ಟ್ವೆಂಟಿ ಮಾಡಿದರೆ ಅವ್ನ್ ಎಷ್ಟು ಬರ್ತದ ತ್ರೀ ಯೂನಿಟ್ ಬರ್ತದೆ ಹೌದಾ ಈಗ ಕೊಟ್ಟಿರುವಂಥ ಪ್ರಶ್ನೆ ಮತ್ತೆ ಓದಿ ಎ ಯು ಕೆಲಸ ಪ್ರಾರಂಭಿಸ್ತಾನೆ ಓಕೆ ಎ ಯು ಕೆಲಸ ಪ್ರಾರಂಭಿಸಿ ಐದು ದಿನಗಳ ನಂತರ ಕೆಲಸ ಬಿಡ್ತಾನೆ ಅಂದರೆ ಇವು ಐದು ದಿನ ಕೆಲಸ ಮಾಡಿದಾನ ಅಂತ ಅರ್ಥಾನ ಇವು ಐದು ದಿನಗೆಲ್ಲ ಕೆಲಸ ಮಾಡಿದ್ದಾನೆ ಯಾರು ಎ ಎ ಸಾಮರ್ಥ್ಯ ಏನು ನಾಲ್ಕು ಯೂನಿಟು ಎಷ್ಟು ದಿನ ಕೆಲಸ ಮಾಡಿದ್ದಾನೆ ಐದು ದಿನ ಕೆಲಸ ಮಾಡಿದ್ದಾನೆ ಅಂದರೆ ಒಂದು ದಿನಕ್ಕೆ ಅವನು ನಾಲ್ಕು ಬಿಂದಿಗೆ ನೀರು ಹಾಕಿದರೆ ಐದು ದಿನಕ್ಕೆ ಎಷ್ಟು ಹಾಕ್ತಾನೆ ಇಪ್ಪತ್ತು ಬಿಂದಿಗೆ ನೀರನ್ನು ಹಾಕಿಬಿಟ್ಟಿದ್ದಾನು ಅಂದರೆ ಎ ಇಪ್ಪತ್ತು ಯೂನಿಟ್ ಕೆಲಸ ಮಾಡಿಬಿಟ್ಟು ಹೊರಟೋಗಿಬಿಟ್ಟಿದ್ದಾನೆ ಓಕೆ ನೆಕ್ಸ್ಟು ಈಗ ಉಳಿದ ಕೆಲಸವನ್ನು ಪೂರ್ತಿಗೊಳಿಸ್ಲಿಕ್ಕೆ ಬಿ ಏನು ಮಾಡಬೇಕು ಅಂದರೆ ಒಟ್ಟು ಕೆಲಸ ಏನಿತ್ತು ನಮಗೆ ಒಟ್ಟು ಕೆಲಸ ಒಟ್ಟು ಕೆಲಸ ಎಷ್ಟಿತ್ತು ಅರುವತ್ತು ಅದರಲ್ಲಿ ಎ ಇಪ್ಪತ್ತು ಬಿಂದಿಗೆ ನೀರು ಅಥವಾ ಇಪ್ಪತ್ತು ಯೂನಿಟ್ನ ಹಾಕಿ ಹೋಗ್ಬಿಟ್ಟಿದ್ದಾನೆ ಅಂದ್ ಇಪ್ಪತ್ತು ಯೂನಿಟ್ನ ಹಾಕಿಬಿಟ್ಟಿದ್ದಾನೆ ಒಟ್ಟು ಕೆಲಸದಲ್ಲಿ ಒಟ್ಟು ಕೆಲಸದಲ್ಲಿ ಇಪ್ಪತ್ತು ಬಿಂದಿಗೆ ಇವನು ಹಾಕಿ ಹೋಗ್ಬಿಟ್ಟಿದ್ದಾನೆ ಅಂದರೆ ಉಳಿದ ಕೆಲಸ ಎಷ್ಟು ಉಳಿದ ಕೆಲಸವೆಷ್ಟು ಉಳಿದ ಕೆಲಸ ಬಂದುಬಿಟ್ಟು ನಿಮಗೆ ನಲವತ್ತು ಯೂನಿಟ್ಟು ಅಲ್ವಾ ನಲವತ್ತು ಯೂನಿಟು ಈಗ ನಮ್ಮ ಪ್ರಶ್ನೆ ಏನು ಆ್ಯಸ್ ಇಸ್ ಅಲ್ ಯೂನಿಟ್ರಿ ಮೆಥಡಿ ಏಕಾಂಶ ಪದ್ಧತಿ ನಲ್ ಈಗ ಬೀದು ಯಾರು ಅದು ಉಳಿದ ಕೆಲಸ ಬಿ ಮಾಡಬೇಕು ಬೀಗೆ ನಮ್ಮ ಪ್ರಶ್ನೆ ಏನು ಮೂರು ಯೂನಿಟ್ ಹಾಕಲಿಕ್ಕೆ ಮೂರು ಮೂರು ಬಿಂದಿಗೆ ನೀರು ಇವನಿಗೆ ಒಂದು ದಿನ ಬೇಕು ಬೀಗೆ ಮೂರು ಯೂನಿಟ್ ಹಾಕಲಿಕ್ಕೆ ಒಂದು ದಿನ ಬೇಕು ಇವನಿಗೆ ಅಲ್ವಾ ಒಂದು ದಿನ ಬೇಕು ಹಾಗಾದರೆ ಒಟ್ಟು ಎಷ್ಟು ಯೂನಿಟ್ ಹಾಕಬೇಕು ನಲವತ್ತು ಯೂನಿಟ್ ಹಾಕಬೇಕು ಅಲ್ವಾ ಹಾಗಾದರೆ ಎಷ್ಟು ದಿನ ಆಗಬೇಕು ಇದೇ ನಮ್ಮ ಪ್ರಶ್ನೆ ಹಾಗಾಗಿ ಏನಾಗ್ತದೆ ಫೋರ್ಟಿ ಡಿವೈಡೆಡ್ ಬೈ ತ್ರೀ ಇಂಟು ಒನ್ ಆಗ್ತದೆ ಈಗ ನಲವತ್ತು ಬೈ ತ್ರೀ ಇದು ದಿನ ಆಯಿತು ನಿಮಗೆ ಈ ರೀತಿ ಕೊಟ್ಟಿರುಗಳ ಮಿಶ್ರ ಭಿನ್ನ ರಾಶಿಯಲ್ಲಿ ಕೊಟ್ಟಿರ್ತಾರೆ ಈಗ ಮೂರನ್ನು ನಲವತ್ತಕ್ಕೆ ನಿಯರ್ ಬೈ ಹೋಗಿ ಎಷ್ಟು ಬರ್ತದೆ ನಿಮಗೆ ತರ್ಟೀನ್ ಒನ್ ಬೈ ತ್ರೀ ಡೇಸ್ ಅಂತ ಬರುತ್ತದೆ ಈ ಮಿಶ್ರರಿ ಬೆನ್ನಾಗತ್ತೆ ಬರೆಸ್ಕೊ ಬರ್ಕೊಳ್ಳೋದು ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತೇನೆ ನಾನು ಇಲ್ಲಿ ನಾ ಹೇಳಿದ್ರೆ ನಿಮ್ಗೆ ಏನೋ ತಿಳಿದಿಲ್ಲ ಅಂತಂದ್ರೂ ಕೂಡ ನೀವು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಯಾಕೆಂದರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡೋ ಮೊದಲು ಇದನ್ನು ಸ್ವಲ್ಪ ವ್ಯೂ ಆಗಲಿ ನಿಮ್ಮದು ಕಮೆಂಟ್ಸ್ನ ನೋಡಿಕೊಂಡು ನಾನು ನೆಕ್ಸ್ಟ್ ನೆಕ್ಸ್ಟ್ ವ್ಯೂನ ವೀಡಿಯೋಸ್ನ ಮಾಡ್ತೇನೆ ಇಲ್ಲಿ ನೋಡಿ ನಿಮಗೆ ಈ ರೀತಿ ಪ್ರಶ್ನೆಗಳು ನಾವು ಸಿಂಪಲ್ಲಾಗಿ ನಿಮಗೆ ಎಲ್ಲ ರೀತಿ ಪ್ರಶ್ನೆಗಳನ್ನು ನಾನು ನಿಮಗಿಲ್ಲಿ ಕವರ್ ಮಾಡ್ತಾ ಹೋಗ್ತೇನೆ ಇದಕ್ಕಿಂತ ಹೆಚ್ಚಿಂದ ಏನು ಕೊಡೋದಿಲ್ಲ ಅವರು ಓಕೆ ಇಷ್ಟು ಡಿಫಿಕಲ್ಟಿ ಲೆವೆಲ್ ಆಯಿತು ಈಗ ಮುಂದೆ ಈ ಪ್ರಶ್ನೆ ಇದು ಬಗೆ ಎರಡು ಬಗೆ ಎರಡು ಓಕೆ ಈ ಟೈಪ್ ಟೂನಲ್ಲಿ ಈ ಪ್ರಶ್ನೆನ ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಮಾಡೋಣ ಸೊ ಈ ಟೈಪ್ ಟು ಈ ಎರಡು ಬಗೆ ಎರಡರಲ್ಲಿ ಇದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಮಾಡ್ತೇನೆ ಇದೊಂದು ನೋಡ್ಕೊಳ್ಳಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಈ ಪ್ರಶ್ನೆಗೆ ಆನ್ಸರ್ನ ನಂಗೆ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ಇನ್ನೊಂದು ಬರ್ತದೆ ಟೈಪ್ ತ್ರೀಯಲ್ಲಿ ನಾನು ಇದು ಕೂಡ ಹೇಳ್ತೇನೆ ನಿಮಗೆ ಟೈಪ್ ತ್ರೀಲಿ ಈ ರೀತಿ ಕೃಷಿಗಳು ಕೂಡ ಹೇಳ್ತಾರೆ ಹತ್ತು ಪುರುಷರು ಮತ್ತು ಹದಿನೈದು ಮಹಿಳೆಯರು ಸೇರಿ ಹತ್ತು ದಿನದಲ್ಲಿ ಒಂದು ಕೆಲಸ ಮಾಡ್ತಾರೆ ಅದೇ ನಿಮಗೆ ಇಪ್ಪತ್ತು ಪುರುಷರು ಹದಿನೈದು ಮಹಿಳೆಯರು ಸೇರಿ ಆ ಕೆಲಸ ಮಾಡಲಿಕ್ಕೆ ಎಷ್ಟು ದಿನ ಬೇಕು ಸಿಂಪಲ್ ಅಂದರೆ ಸಿಂಪಲ್ ಆಗಿದೆ ನಾನು ಇದನ್ನು ಎಲ್ಲ ಹೇಳ್ತೇನೆ ಸೊ ವಾಟ್ ಐ ರಿಕ್ವೆಸ್ಟ್ ಯು ಪೀಪಲ್ ಈಸ್ ದ್ಯಾಟ್ ಈ ಒಂದು ವಿಡಿಯೋ ನಾನು ಪ್ರೆಷರ್ಸಿಗೆ ಯಾರಿಗೆ ಏನೂ ಬರುವುದಿಲ್ಲ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಗಮನದಲ್ಲಿಟ್ಕೊಂಡು ಮಾಡಿದ್ದೇನೆ ಸೊ ನಾಟ್ ಫಾರ್ ದಿ ಎನಿ ಎಕ್ಸ್ಪರ್ಟ್ಸ್ ಈ ವಿಡಿಯೋದ ಲಾಭ ಏನಿದೆ ನನಗೆ ಕೆ ಪಿ ಎಸ್ ಸಿ ಮತ್ತು ಕೆ ಎಸ್ ಪಿ ಪೊಲೀಸ್ ಕಾನ್ಸ್ಟೇಬಲ್ ಆಗಲಿ ಪಿ ಎಸ್ ಐ ಆಗಲಿ ಅಥವಾ ಕರ್ನಾಟಕದ ಕೆ ಎ ಎಸ್ ಆಗಲಿ ಎಫ್ ಡಿ ಎಸ್ ಡಿ ಆಗಲಿ ಗ್ರೂಪ್ ಸಿ ಆಗಲಿ ಈ ರೀತಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ ರೀತಿ ಮೆಂಟಲಿಬಿಟಿ ಕ್ವಶನ್ಸ್ ಬಂದರೆ ಯಾರು ಕೂಡ ತಪ್ಪು ಮಾಡಬಾರ್ದು ಅವರಿಗೆ ಎಷ್ಟು ಒಂದು ಸಿಂಪಲ್ ಸರಳವಾಗಿ ತಿಳಿಸ್ಲಿಕ್ಕೆ ಸಾಧ್ಯವಾಗ್ತದೆ ಅದನ್ನು ನಾನು ಪ್ರಯತ್ನ ಇದ್ದೇನೆ ಸೊ ಈ ಒಂದು ನಮ್ಮ ಇನಿಷಿಯೇಟಿವ್ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋನು ದಯವಿಟ್ಟು ಯಾರಿಗೆ ಅವಶ್ಯಕತೆ ಇದೆ ಪ್ರತಿಯೊಬ್ಬರಿಗೂ ಇದನ್ನು ತಲುಪಿಸಿ ಓಕೆ ಈ ವಿಡಿಯೋನ ಸ್ವಲ್ಪ ಹಿಂದೆ ಹಿಂದೆ ಹೋಗಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಇದರಲ್ಲಿರುವ ಅಂಶಗಳು ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ತಥಾಗ ಜಿ ಎಸ್ ಪ್ರೈಬ್